1984 ಬಿಇ ಮುಗಿಸಿದಂತ ವ್ಯಕ್ತಿ ಫ್ಯಾಮಿಲಿ ಒಂದು ಬಿಸ್ನೆಸ್ ನ ಶುರು ಮಾಡ್ಕೊಂಡು ಹೋಗ್ತಾರೆ, ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಕರಾವಳಿ ಭಾಗದಲ್ಲಿ ದೊಡ್ಡದಾದಂತ ಸನ್ ರೈಸ್ ಆಗುತ್ತೆ. ಯಶಸ್ವಿ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ ಪ್ರೀತಿ ಆ ಮಾತುಕತೆ, ನಾವು ಅದನ್ನ ಪ್ರೀತಿಸೋಕ್ ಶುರುವಾದಾಗ ಆ ಕಣ್ಣೀರ್ ಇದೆಯಲ್ಲ ಅದೇಳುತ್ತೆ. ಒಬ್ಬ ವ್ಯಕ್ತಿ ಹಲವರ ಬದುಕಿನಲ್ಲಿ ದಾರಿದೀಪ ಆಗ್ತಾರೆ. ಬಾಸ್ ಒಳ್ಳೆ ವ್ಯಕ್ತಿತ್ವ ಇರುವಂತಾರು. ಈ ಕಂಪನಿಯಿಂದ ನಮ್ಗೆ ಮನೆ ತರ ಆಯ್ತು, ಅಷ್ಟು ಖುಷಿ ಆಗುತ್ತೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಅವರದ್ದು, ಹೆಮ್ಮೆ ಪಡ್ತೀನಿ ಈ ಕಂಪನಿ ನಾನು ವರ್ಕ್ ಮಾಡಲಿಕ್ಕೆ. ಬೇರೆಯವ್ರನ್ನು ಬೆಳೆಸುವಂತ ವ್ಯಕ್ತಿತ್ವ ಇದೆಯಲ್ಲ ಅದು ಬಹಳ ಮಹತ್ವ, ಅವರು ದಾರಿದೀಪವಾಗಿ ಬದಲಾಗ್ತಾರೆ. ಸೊ ಈ ಸನ್ ರೈಸ್ ದೊಡ್ಡ ಮಟ್ಟಕ್ಕೆ ಬೆಳಕಾಗುತ್ತೆ. ನಾವು ಬೇವನ್ನ ಬಿತ್ತನೆ ಮಾಡಿದ್ರೆ ಬೇವು ಬರುತ್ತೆ, ಮಾವನ್ ಬಿತ್ತನೆ ಮಾಡಿದ್ರೆ ಮಾವು ಬರುತ್ತೆ. ಮಾವನ್ನ ಹಾಕಿ ಬೇವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಬೇವನ್ನ ಹಾಕಿ ಮಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಗುರಿ ಇಟ್ಕೋಬೇಕು, ಅದಕ್ಕೊಬ್ಬ ಗುರು ಇರಲೇಬೇಕು. ಆ ಗುರಿ ಏನು ಅನ್ನೋದ್ರ ಮೇಲೆ ನಮ್ಮ ಸಾಧನೆಯ ಪ್ರಮಾಣ ನಿರ್ಧಾರ ಆಗುತ್ತೆ, ಅದು ಮಹತ್ವನ ಏನು ಅಂತ ಗೊತ್ತಾಗುತ್ತೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ 4 ದಶಕಗಳ ಹಿಂದೆ ಕರ್ನಾಟಕಕ್ಕೆ ವಾಟರ್ ಟ್ಯಾಂಕ್ ಅಂದರೆ ಬರೋದಲ್ಲ, ಗುಜರಾತ್ ಮೂಲದಿಂದ ಬರೋದಾಗಿತ್ತು ಮತ್ತು ಕೇರಳ ಮೂಲದಿಂದ ಬರೋದಾಗಿತ್ತು, ಅದು ಕರಾವಳಿ ಭಾಗಕ್ಕೆ. ಆದರೆ 1984 ಬಿಇ ಮುಗಿಸಿದಂಥ ವ್ಯಕ್ತಿ ಫ್ಯಾಮಿಲಿ ಒಂದು ಬಿಸ್ನೆಸ್ನ ಶುರು ಮಾಡ್ಕೊಂಡು ಹೋಗ್ತಾರೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ರೀತಿ ದೊಡ್ಡದಾದಂಥ ಸನ್ ರೈಸ್ ಆಗುತ್ತೆ. ಹೌದು, ಸನ್ ರೈಸ್ ಕಂಪನಿಯ ಮಾಲೀಕರಾದಂತಹ, ಇದನ್ನು ಹುಟ್ಟಿಯಾಕಿ ಬೆಳೆಸ್ತಾರ್ತಕ್ಕಂತಹ ನಾನೀಗ ಸುರೇಶ್ ಕಾಮತ್ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ಯಾಕೆ, ಏನು ವಿಶೇಷ ಅಂತೇಳಿ ನಿಮ್ಗೆ ಗೊತ್ತಿರಲಿ. ಒಬ್ಬ ವ್ಯಕ್ತಿ ಹಲವರ ಬದುಕಿನಲ್ಲಿ ದಾರಿದೀಪ ಆಗ್ತಾರೆ. ತಾನೊಬ್ಬನೇ ಬೆಳಿಬೇಕು ಅನ್ನೋ ಸಂಖ್ಯೆ ಭಾಳ ಇರುತ್ತೆ, ಯಾಕೆಂದರೆ ಅವ್ರವ್ರು ಬೇರೆ ಬೇರೆ ಕಾರಣ. ಆದರೆ ತಾನೂ ಬೆಳೆಯೋದ್ರ ಜೊತೆಗೆ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟು ಬೇರೆಯವ್ರನ್ನೂ ಬೆಳೆಸುವಂಥ ವ್ಯಕ್ತಿತ್ವ ಇದೆಯಲ್ಲ ಅದು ಭಾಳ ಮಹತ್ವ. ಈಗ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ವ್ಯಕ್ತಿ ಸುರೇಶ್ ಕಾಮತ್ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಈ ವ್ಯಕ್ತಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲ ಹೋದಂಥ ಹಾದಿಲಿ ಹೋಗಲ್ಲ, ಎಲ್ಲ ಮಾಡಿದ್ದ ಮಾಡಲ್ಲ, ತಾನು ಮಾಡಿದ್ದು ಡಿಫ್ರೆಂಟ್ ಆಗಿರಬೇಕು, ಅದು ಬೇರೆಯವ್ರಿಗೆ ದಾರಿ ಆಗಬೇಕು ಅನ್ನೋ ಲೆಕ್ಕಾಚಾರ ಇರತಕ್ಕಂಥ ದೂರದರ್ಶಿತ್ವ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಸುರೇಶ್ ಕಾಮತ್. ನಾನು ಇವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ದಾರಿದೀಪ ಕಾರ್ಯಕ್ರಮದಲ್ಲಿ. ಎಸ್, ಬನ್ನಿ ಹೋಗೋಣ. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೆ ಸರ್. ಎಸ್, ನಾನು ನಮ್ಮವ್ರ ಆಡಿಯನ್ಸ್ ಹೇಳ್ತಾ ಬಂದೆ ಈಗ. ಆಯ್ತು. ಎಸ್, ನಿಮ್ಗೆ ವಿಶೇಷ ವ್ಯಕ್ತಿ ಪರಿಚಯ ಮಾಡ್ತೀನಿ, ಅದು ಹೇಗೆ ಎತ್ತ ಅಂತ. ಅಂತಂದರೆ ಉದ್ಯಮ ಶುರು ಮಾಡೋದು ಮತ್ತು ನಡೆಸೋದು ಈಸಿ ಟಾಸ್ಕ್ ಅಲ್ಲ, ಹಾಗಾಗಿ ತುಂಬ ಸೈಲೆಂಟಾಗಿ ಸುರೇಶ್ ಕಾಮತ್ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ಅದಷ್ಟೇ ಅಲ್ಲ, ಇರೋದಷ್ಟು ವಿಶೇಷಗಳಿದೆ ಅವೆಲ್ಲವನ್ನು ಕೂಡ ಹೇಳ್ತೀನಿ ಅಂತ ಬಂದಿದ್ದೀರಿ. ಸೊ ನನಗೇನು ಅಂದರೆ, ನೀವು ಇದುವರೆಗೂ, ಯಾಕಂದರೆ ಯಾರೋ ಕಾಮನ್ ಅವ್ರ ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡೋದು ಹೌದು, ರನ್ ಮಾಡೋದು ಹೌದು. ಸರಿ, ನಿಮಗೆ ಆದಂಥ ಭಾಳಷ್ಟು ಅವಕಾಶಗಳಿತ್ತು ಬಿ ಎ ಮುಗಿಸ್ಕೊಂಡು ಇದು ಮಾಡಿದ್ರೆ 1994 ಅವತ್ತಿಗೆ ಐ ಟಿ ಕಂಪ್ನಿ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇರ್ತಕ್ಕಂಥ ದಿನಗಳದು, ಆ ಸಂದರ್ಭಗಳು ಪ್ರಾರಂಭದಂತೆ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅದೆಲ್ಲ ಮಾಡಿದ್ದೀರಿ. ಹಾಗಾಗಿ ಅವಳು ನಿಮ್ಗೇನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದು ರೀತಿಯ ಲೈಕ್ ವಿಕಿಪೀಡಿಯಾ ಇನ್ನೂ ದೊಡ್ಡ ಏನೋ ಮಾಡ್ಬೋದಾಗಿತ್ತು, ಮಾಡುವಂತ ಎಲ್ಲವೂ ಇತ್ತು, ಆದರೆ ಅವ್ರ ಸ್ಪಷ್ಟತೆ ಇತ್ತು ಅದೇನು ಎತ್ತ ಅಂತ ನೀವು ಹೇಳ್ಬೇಕೀಗ ನಮ್ಮ ಆಡಿಯನ್ಸ್ಗೆ. ಯಸ್ ಸರ್, ನಾವು ಮಾತಾಡ್ತಾ ಶುರು ಮಾಡೋಣ. ಸರ್ ಸರಿ, ಪ್ರಾರಂಭ ಆಗಿದ್ದೆ ಯಾವ ವರ್ಷದಿಂದ? ಆ್ಯಕ್ಚುಲಿ ನಂದು ಇಂಜಿನಿಯರಿಂಗ್ ಆದ ನಂತರ 1984 to 1988 ನಾನು ಮುಂಬೈಯಲ್ಲಿ ಕೆಲಸದಲ್ಲಿದ್ದೆ. ಒಂದು ಇಲೆಕ್ಟ್ರಾನಿಕ್ ಫರ್ಮ್ ಇತ್ತು, ಕನ್ಸ್ಯೂಮರ್ ಇಲೆಕ್ಟ್ರಾನಿಕ್ಸ್, ಆರ್ಸನ್ ಇಲೆಕ್ಟ್ರಾನಿಕ್ಸ್ ಅಂತ. ಅದರಲ್ಲಿ R&Dಯಲ್ಲಿ ಇಂಜಿನಿಯರ್ ಆಗಿದ್ದೆ. ಓಕೆ, ಎಷ್ಟು ವರ್ಷ ಅಲ್ಲಿ? ಅಲ್ಲಿ 4 ವರ್ಷ ಇದ್ದೆ. ಸೊ R&Dಯಲ್ಲಿ ಇಂಜಿನಿಯರಿಂಗ್ ಏನಂತಂದ್ರೆ, ನಮಗೆ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ತುಂಬ ಕಮ್ಮಿ. ಸೊ ಇಂಡಿಯಾದಲ್ಲಿ ಅವಕಾಶ ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ. ಓಕೆ, ಈಗ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ. ಬಟ್ ನಮ್ಗೀಗ ಈವನ್ ಫಾರ್ ಎ ಸ್ಮಾಲ್ ಕಾಂಪೊನೆಂಟ್ ಆಫ್ ಇಲೆಕ್ಟ್ರಾನಿಕ್ಸ್ ಉಂಟಲ್ಲ, ನಾವೊಂದೇ ಜಪಾನಿಂದ ತರಿಸ್ಬೇಕು, ಒಂದೇ ಯುರೋಪಿಂದ ತರಿಸ್ಬೇಕು, ಆ ಪರಿಸ್ಥಿತಿ. ಆವಾಗ ನಮ್ಗೆ ಚಾಲೆಂಜ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಇಂಡಿಜನೈಸೇಷನ್ ಅಂತ. ಇಂಡಿಜನೈಸೇಷನ್ ಅಂತ ಹೇಳಿದ್ರೆ, ಏನು ನಾವು ಇಂಪೋರ್ಟೆಡ್ ಪ್ರಾಡಕ್ಟ್ ಇದೆ ಅಂದರೆ ಇಲೆಕ್ಟ್ರಾನಿಕ್ಸ್ ಒಳಗೆ ತುಂಬ ಕಾಂಪೊನೆಂಟ್ಸ್ ಬರುತ್ತೆ, ಆ ಕಾಂಪೊನೆಂಟ್ಸನ್ನು ನಮ್ಮ ದೇಶದಲ್ಲೇ ಡೆವಲಪ್ಮೆಂಟ್ ಮಾಡುವಂಥದ್ದು. ಅಂದರೆ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರಿಗೆ ಹೋಗಿ ನಾವು ಆ ಕಾಂಪೊನೆಂಟ್ ಕೊಡ್ತೀವಿ, ಅದರದ್ದು ಸ್ಪೆಸಿಫಿಕೇಷನ್ ಅಂತ ಹೇಳ್ತೇವೆ.
ಆ ಸ್ಪೆಸಿಫಿಕೇಶನ್ ಪ್ರಕಾರ ಅವನು ಅದನ್ನು ಪ್ರೊಡಕ್ಷನ್ ಮಾಡಬೇಕು. ಈವನ್ ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಕೂಡ ನಮಗೆ ಜಪಾನಿಂದ ಬರಬೇಕಿತ್ತು, ಇನ್ನೊಂದು ಯುರೋಪಿಂದ ಬರಬೇಕಿತ್ತು. ಓಕೆ, ಅಷ್ಟು ಕೂಡ ನಮ್ಮಲ್ಲಿ ಟೆಕ್ನಾಲಜಿ ಇರಲಿಲ್ಲ. ಸಿ, ಟೆಕ್ನಾಲಜಿ ಅಂದ್ರೆ ಏನು, ಹೇಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ. ಇಂಜಿನಿಯರಿಂಗ್ ನಾಲೆಜ್ ಇದೆ, ಟೆಕ್ನಾಲಜಿ ಬೇಕಲ್ಲ, ಹೇಗೆ ಪ್ರೊಡ್ಯೂಸ್ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಬೇಕಾದಷ್ಟು ರಿಸೋರ್ಸಸ್ ಉಂಟು, ಆದರೆ ಯಾವುದೇ ಟೆಕ್ನಾಲಜಿ ಫರ್ಮ್ಸ್ ಇರಲಿಲ್ಲ. ಹಾಗಾಗಿ ಆರ್ ಎನ್ ಡಿಲಿ ನಮ್ಮ ದೊಡ್ಡ ಜವಾಬ್ದಾರಿ ಏನಿತ್ತು ಅಂತೇಳಿದ್ರೆ, ಸ್ಲೋಲಿ ಇಂಡಿಜಿನೈಸೇಷನ್ ಅಂದರೆ ಇಂಪೋರ್ಟ್ ಕಾಂಪೊನೆಂಟನ್ನು ಕಮ್ಮಿ ಮಾಡುವಂಥದ್ದು, ಲೋಕಲಲ್ಲಿ ಅದನ್ನು ಡೆವಲಪ್ ಮಾಡುವಂಥದ್ದು ಮತ್ತು ಅದನ್ನು ಯೂಸ್ ಮಾಡುವಂಥದ್ದು. ಸೊ ಆ ಜವಾಬ್ದಾರಿ ನನ್ನಲ್ಲಿತ್ತು. ಹಾಗಾಗಿ ಆಲ್ ಓವರ್ ಇಂಡಿಯಾದಲ್ಲಿ ನಾನು ಬೇರೆ ಕಡೆ ಹೋಗ್ತಿದ್ದೆ, ಚೆನ್ನೈ ಇರಲಿ, ಮುಂಬೈ ಇರಲಿ, ಡೆಲ್ಲಿ ಇರಲಿ, ಅವತ್ತಿನ ಕಾಲಕ್ಕೆ, ಆ ಕಾಲದಲ್ಲಿ. ಹಾಗಾಗಿ ಅವರ ಇಂಡಸ್ಟ್ರಿಗೆ ನಾವು ಆ ಸ್ಪೆಸಿಫಿಕೇಶನ್ ಕೊಟ್ಟು ಅವರಿಗೆ ಅದರ ಐಡಿಯಾ ಕೊಟ್ಟು ಅದನ್ನು ಹೇಗೆ ಡೆವಲಪ್ ಮಾಡು. ಈವನ್ ಒಂದು ಸ್ಮಾಲ್ ಟ್ರಾನ್ಸ್ಫಾರ್ಮರ್ SMPS ಟ್ರಾನ್ಸ್ಫಾರ್ಮರ್ ಅಂತ ಇದೆ, ನಮ್ಮ ಇಂಡಿಯಾದಲ್ಲಿ ಆಗ್ತಿರಲಿಲ್ಲ. ಅಷ್ಟು ಸಣ್ಣ ಟ್ರಾನ್ಸ್ಫಾರ್ಮರ್, ಅದಕ್ಕೆ ಅದು ಬೇಕಾಗಿರುವಂಥ ಮ್ಯಾಗ್ನೆಟಿಕ್ ಕೋರ್ ಅದೆಲ್ಲ ಇಂಡಿಯಾದಲ್ಲಿ ಸಿಗೋದೇ ಇಲ್ಲ, ಎಲ್ಲ ಇಂಪೋರ್ಟ್ ಮಾಡಬೇಕು. ಹಾಗಿರುವಾಗ ಅದನ್ನು ಚಾಲೆಂಜ್ ಆಗಿ ನಾವು ತಗೊಂಡು ಸ್ಲೋಲಿ ಇಂಡಿಜಿನೈಸೇಷನ್ ಅಂತ ಆ ಜವಾಬ್ದಾರಿ ಕೊಟ್ಟಿದ್ದರು. ಹಾಗಾಗಿ ಅದರಲ್ಲಿ ತುಂಬ ಸಕ್ಸಸ್ ಕೂಡ ಆಗಿತ್ತು ನಮಗೆ. ಒಂದೇನು ಅಂತಂದರೆ, ಕರಾವಳಿ ಭಾಗಕ್ಕೆ ಈ ಹಿಂದೆ ಅವತ್ತಿನ ಕಾಲದಲ್ಲಿ ಈ PVC ಪೈಪ್ ಆಗ್ಬೋದು ಅಥವಾ ಟ್ಯಾಂಕ್ ಆಗ್ಬೋದು, ಇವೆಲ್ಲವೂ ಕೂಡ ಬೇರೆ ಕಡೆಯಿಂದ ನಾವು ತರಿಸ್ಕೋಬೇಕಾಗಿತ್ತು ಬೇರೆ ರಾಜ್ಯದಿಂದ. ಸೊ ಈ ಇದನ್ನ ಲೆಕ್ಕಾಚಾರ ಇತ್ತ, ಎಸ್ ಇದು ಫ್ಯೂಚರ್ ಏನು ಕತೆ ಇತ್ತ ಅನ್ನೋದು ನೋಡಿ. ಈಗ ನಮ್ಮ ಅಂದಾಜು ಹೇಗಂತ ಹೇಳಿದ್ರೆ, ಯಾವುದೇ ಒಂದು ಇಂಡಸ್ಟ್ರಿ ಹೊಸದು ಮಾಡಬೇಕಿದ್ರೆ ಮೊದಲು ಮಾರ್ಕೆಟ್ ಏನಂತ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಏನು ಖುಷಿ ಇದೆ, ನಂಗೆ ಏನು ಮಾಡಬೇಕಂತ ತೋಚಿ ಅದನ್ನು ಮಾಡೋದಕ್ಕಿಂತ ಮಾರ್ಕೆಟಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಮೊದಲು ಮಾಡಬೇಕು. ಎರಡನೇದು, ನಮ್ಮ ಏರಿಯಾದಲ್ಲಿ ಅದನ್ನು ಮಾಡೋರು ಇದ್ದಾರ? ಫಸ್ಟ್ ಆಫ್ ಆಲ್ 87ನಲ್ಲಿ ನಮ್ಮ ಹಿಂದಿನ ಪೀಳಿಗೆ, ನನ್ನ ತಂದೆ ಮತ್ತು ಅಜ್ಜ ಟೈಲ್ ಇಂಡಸ್ಟ್ರಿ ಮತ್ತು ಬೇರೆ ವ್ಯಾಪಾರದಲ್ಲಿ ಇದ್ದರು. ಆವಾಗ ನಾವು ಹೊಸ ಇಂಡಸ್ಟ್ರಿ ಇಲ್ಲಿ ಏನಾದರೂ ಮಾಡಬೇಕು, ನಮ್ಮ ಥರ್ಡ್ ಜನ್ರೇಷನ್, ನಮ್ಮ ಅಜ್ಜ ನನ್ನ ತಂದೆ ಆದ ನಂತರ ನಮ್ಮ ಥರ್ಡ್ ಜನ್ರೇಷನ್ ನನ್ನ ಅಣ್ಣಂದಿರು. ಸೊ ನಾವು ನಾಲ್ಕು ಜನ ಅಣ್ಣಂದಿರು, ಅದರಲ್ಲಿ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟು ಮತ್ತು ಮೂರು ಜನ ನಾವು ಬಿಸ್ನೆಸ್ಸಲ್ಲಿ ಬಂದು. ಆವಾಗ 87ನಲ್ಲಿ ಸ್ಟಾರ್ಟ್ ಮಾಡುವಾಗ ನಾನು ಮುಂಬೈಲಿ ಕೆಲಸದಲ್ಲಿದ್ದೆ. ಆವಾಗ ಇಬ್ಬರು ಅಣ್ಣಂದಿರು ಮತ್ತು ಸೇರಿಕೊಂಡು ಆ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಿದರು. PVC ಪೈಪ್ ಆವಾಗ ಇಲ್ಲಿ ಯಾರು ಇರಲಿಲ್ಲ, ಇಲ್ಲಿ ಯಾರು ಇರಲಿಲ್ಲ, PVC ಪೈಪ್ 87ನಲ್ಲಿ ಒಬ್ಬರು ಇದ್ದರು ಮಂಗಳೂರಿನಲ್ಲಿ, ಅವರು ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಸಪ್ಲೈ ಮಾಡ್ತಿದ್ರು. ಅಂದ್ರೆ ಗೌರ್ಮೆಂಟ್ ಅಲ್ಲಷ್ಟು ಡಿಮ್ಯಾಂಡ್ ಇತ್ತು, ಯಾಕಂದ್ರೆ ಲೋಕಲ್ ಮ್ಯಾನುಫ್ಯಾಕ್ಚರರ್ ಯಾರಿಲ್ಲ, ಹಾಗಾಗಿ ಅವ್ರು ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಿದ್ರು. ಸೊ ಅದನ್ನ ನಾವು ತಿಳ್ಕೊಂಡು ನಾವು ಇಲ್ಲಿ ಲೋಕಲ್ ಆಗಿ ಒಂದು ಜನರಿಗೆ ಬೇಕಾಗ ಒಂದೇ ಕೇರಳದಿಂದ ಬರಬೇಕು ಇಲ್ಲ ಮಹಾರಾಷ್ಟ್ರದಿಂದ ಬರಬೇಕು ಪೈಪ್ ಅನ್ನುವಂಥದ್ದು. ಮತ್ತೆ ಆ ಟೈಮಲ್ಲಿ PVC ಪೈಪ್ ಯೂಸ್ ಮಾಡ್ಲಿಕ್ಕೆ ಕೂಡ ಜನರು ಹೆದರ್ತಿದ್ರು. ಯಾವ ಕಾರಣಕ್ಕೆ? ಯಾಕಂತ ಹೇಳಿದ್ರೆ ಸ್ಟ್ರೆಂತ್, ಆವಾಗ ಯೂಸ್ ಮಾಡೋದೇ GI ಪೈಪ್ ಇತ್ತು, ಕಂಪ್ಲೀಟ್ ಆಗಿ GI ಪೈಪ್ ಅನ್ನು ಯೂಸ್ ಮಾಡ್ತಿದ್ರು. ಅದನ್ನ ಆ ಒಂದು ಸೈಕಾಲಜಿಯಿಂದ ಹೊರಗೆ ಬರಬೇಕಿದ್ರೆ ಒಂದು ಪ್ರೊಡಕ್ಷನ್ ಮಾಡಬೇಕು, ಎರಡನೇದು ಮಾರ್ಕೆಟ್ ಮಾಡಬೇಕು. ಮಾರ್ಕೆಟಲ್ಲಿ ಅಷ್ಟು ಪೂರ ಅಕ್ಸೆಪ್ಟೆನ್ಸ್ ಇಲ್ಲ, ಯಾಕಂದ್ರೆ ಜನರಿಗೆ ಹೆದರಿಕೆ, PVC ಅಂದ್ರೆ ಪ್ಲಾಸ್ಟಿಕ್ ಒಡೆದೋಗುತ್ತೆ ಅಂತ. ಆವತ್ತಿನ ಕಾಲದಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡುವ ಆ ಪ್ರಮೇಯವೇ ಇರಲಿಲ್ಲ. ಅದು ಒಂದು ಎಜುಕೇಶನ್ ಮಾಡಬೇಕು, ಅದನ್ನ ತುಂಬ ದೊಡ್ಡ ಚಾಲೆಂಜ್ ಇತ್ತು. ಬಟ್ ಏನು ಅಂದ್ರೆ, ಕೈಗಾರಿಕೋದ್ಯಮಿಗಳು ಕೇವಲ ಕಂಪನಿ ಕಟ್ಟಲ್ಲ ದೇಶ ಕೂಡ ಕಟ್ತಾರೆ ಅಂತ. ಹೇಗೆ ರೈತದ ದೇಶದ ಬೆನ್ನೆಲುಬು ರೈತ ಅಂತ ಕರೀತಾರೆ, ಖಂಡಿತ ಕೈಗಾರಿಕೋದ್ಯಮಿಗಳು ಜೊತೆಗೆ ರೈತರು, ಖಂಡಿತ. ಸೊ ಆ ದೊಡ್ಡ ಜವಾಬ್ದಾರಿ, ಖಂಡಿತ. ಉದ್ಯೋಗ ಸೃಷ್ಟಿ ಮಾಡೋದ್ರ ಜೊತೆಗೆ, ಹೌದು, ನೀವೊಂದಾಗ್ಲೇ ಹೇಳಿ, ನಾವು ಬೇರೆ ದೇಶದಿಂದ ತಗೋಬೇಕಾಗಿತ್ತು, ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನ ನಾವಿಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಕೂಡ ಇದು ಮಾಡಿ. ಅದೇ ಮೇಕ್ ಇನ್ ಇಂಡಿಯಾ ಈಗ ಏನು ಕಾನ್ಸೆಪ್ಟ್ ಇದೆ, ಹೊರಗಡೆಯಿಂದ ನೀವು ಮಾಡೋದಕ್ಕಿಂತ ಇಲ್ಲೇ ಬಂದು ಮಾಡಿ ಅಂತ. ನಿಮಗೆ PVC ಪೈಪ್ ಓಕೆ, ನಿಮ್ಮ ಫ್ಯಾಮಿಲಿ ಕೂಡ ಅದನ್ನ ಇದು ಮಾಡ್ತಿದ್ದಾರೆ, ಲೈಕ್ ಈಗ ವಾಟರ್ ಟ್ಯಾಂಕ್ ಸನ್ರೈಸ್, ಈ ಸನ್ರೈಸ್ ಆಗಿದೆ ಹೇಗೆ ಅಂತ. ಅದು ಕೂಡ ಒಂದು ರೋಚಕ ಕಥೆ ಏನಂತ ಹೇಳಿದ್ರೆ, ನಾವು 96-97ರಲ್ಲಿ ಟ್ರೇಡಿಂಗ್ ವಿಂಗ್ ಅಂತ ಒಂದು ಬೇರೆ ಮಾಡ್ತೀವಿ. ಓಕೆ, ಅಂದ್ರೆ PVC ಪೈಪ್ ಒಟ್ಟಿಗೆ ಅದಕ್ಕೆ ಬೇಕಾಗಿರೋ ಪರಿಕರಗಳೇನು, ಫಿಟ್ಟಿಂಗ್ಸ್ ಬೇಕು, ಟ್ಯಾಂಕ್ ಬೇಕು, ಬೇರೆ ಬೇರೆ ವಿಚಿತ್ರ ಎಲ್ಲ ಬೇಕಾಗತ್ತೆ. ಅದು ಬೇಕು ನೋಡಿ, ನಾವು ಮಾರ್ಕೆಟಿಗೆ ಏನ್ ಬೇಕು ಅದನ್ನು ಕೊಡ್ಬೇಕಲ್ಲ, ನಾವು ವ್ಯವಸ್ಥೆ ಒಂದು ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಟ್ರೇಡಿಂಗ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡುದು. ಅದರಲ್ಲಿ ನಾವು ಬೇರೆ ಬೇರೆ ಕಂಪನಿ ಅವರದ್ದು PVC ಫಿಟ್ಟಿಂಗ್ಸ್, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್, CPVC ಪೈಪ್ ಅಂಡ್ ಫಿಟ್ಟಿಂಗ್ ನಾವು ಮೊದಲು ತಯಾರಿ ಮಾಡ್ಬೇಕಂತ ಎಣಿಸ್ಕೊಂಡು ಅದ್ರ ಪ್ರಾಜೆಕ್ಟ್ ಎಲ್ಲ ಮಾಡಿತ್ತು. ಆದ್ರೆ ಅದ್ರ ಪ್ರಾಜೆಕ್ಟ್ ಕಾಸ್ಟ್ ಮತ್ತೆ ಹೊಸ ಕಾನ್ಸೆಪ್ಟ್ ಹೇಗೆ ಆಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅದೇ ಟೈಮಲ್ಲಿ ಗುಜರಾತಿಂದ ಆಸ್ಟ್ರಲ್ CPVC ಅಂತ ಅವ್ರು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ರು, ಫಸ್ಟ್ ಟೈಮ್ ಇನ್ 96-97 ಅಲ್ಲಿ. ಓಕೆ, ಆ ಟೈಮಲ್ಲಿ ಅವ್ರು ಫಸ್ಟ್ ಟೈಮ್ ನನಗೆ ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿತ್ತು, ಅದು ಯಾಕೆ ಯೂಸ್ ಆಗುತ್ತೆ ಅಂತ ನನಗೆ ಟೆಕ್ನಿಕಲಿ ಗೊತ್ತಿತ್ತು. ಬಟ್ ಜನರಿಗೆ ಗೊತ್ತಿರಬೇಕಲ್ಲ, CPVC ಅಂದರೆ ಪ್ಲಾಸ್ಟಿಕ್ ಅಂತ, ಅದು ಬಿಸಿ ನೀರಿನ ಅಪ್ಲಿಕೇಶನ್, ಅದು 100 ಡಿಗ್ರಿವರೆಗೆ ಏನಾಗೋದಿಲ್ಲ. ಅದೇ ನಮ್ಮ ನಾರ್ಮಲ್ PVC ಪೈಪ್ ಆದರೆ 60 ಡಿಗ್ರಿ ಮೇಲೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ತಗೊಂಡ್ತೀವಿ.
ಅದನ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಜನರಿಗೆ ಮಾರ್ಕೆಟಿಂಗ್ ಮಾಡುವಾಗ ನಾವು ಎಷ್ಟು ಒಂದು ಪ್ಲಂಬರ್ ಮೀಟ್ ಡೀಲರ್ಸ್ ಮೀಟ್ ಮಾಡಿ ಅದ ಎಜುಕೇಶನ್ ಮಾಡ್ಕೊಂಡವರಿಗೆ ಇದು ಹೇಗೆ ಯೂಸ್ ಆಗುತ್ತೆ ಏನಾಗುತ್ತೆ ಅಂದರೆ ಒಂದು ಜನರಿಗೆ ಬೇಕಾಗಿರೋದು ಒಂದು ಕೊಡುವಂಥದ್ದು ಒಂದು ಮಾರ್ಕೆಟಿಂಗ್. ಎರಡನೇದು ಒಂದು ಹೊಸ ನಾವೇನು ಹೇಳ್ತೇವೆ ಬ್ರೇಕ್ ಥ್ರೂ ಅಂತ ಹೇಳ್ತೇವೆ ಹೊಸ ಪ್ರಾಡಕ್ಟ್ ಅಂತಂದು ಅದನ್ನು ಮಾರ್ಕೆಟ್ ಮಾಡೋದು ಅದು ದೊಡ್ಡ ಚಾಲೆಂಜ್ ಅದು. ಯಾಕಂದ್ರೆ ಅದ್ರ ಉಪಯೋಗ ಇದೆ, ಖಾಲಿ ಹಣ ಮಾಡೋಕ್ಕೋಸ್ಕರ ಅದು ಮಾರ್ಕೆಟಿಂಗ್ ಮಾಡೋದಲ್ಲ, ಒಂದು ಹೊಸ ಪ್ರಾಡಕ್ಟನ್ನು ಜನರಿಗೆ ಹೇಗೆ ಉಪಯೋಗ ಆಗತ್ತೆ ಅಂತ ತಿಳಿಸ್ಕೊಂಡು ಅದನ್ನು ಮಾರ್ಕೆಟ್ ಮಾಡೋದು ಅಂತಲ್ಲ ಅದು. ಬಟ್ ರಾಜಾರಾಮ್ ಪಾಲಿಮರ್ಸ್ ಹೆಸರಿಂಗೆ ರಾಜಾರಾಮ್ ಪಾಲಿಮರ್ಸ್ ಅಂತ ಹೇಳಿದ್ರೆ ನಮ್ಮದು ತಂದೆಯವರದ್ದು ಒಂದು ರಾಜಾರಾಮ್ ಸಾ ಮಿಲ್ ಅಂತ ಇತ್ತು ಕುಂದಾಪುರದಲ್ಲಿ. ಓಕೆ, ಅದು ಫಾರ್ ಟೆಕ್ನಿಕಲ್ ರೀಸನ್ಸ್ ಏನೋ ಒಂದು ನಾವು ಕ್ಲೋಸ್ ಮಾಡಬೇಕಾಯಿತು ಆ ಟೈಮಲ್ಲಿ. ಸೊ ಆ ಹೆಸರನ್ನು ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡು ಇಲ್ಲಿ ತಗೊಂಡು ಬಂದ್ವಿ. ಓಕೆ, ಬಟ್ ನೀವಾಗಲೇ ನಾನು ಮೊದಲೇ ನಾನು ಲೀಡ್ ಮಾಡ್ತಾ ಹೇಳ್ತಾ ಇದ್ದೆ ವಿಷನರಿ ಲೀಡರ್ಸ್ ಮೊದಲೆಲ್ಲ ದೇಶ ಕಟ್ಟಲಿಕ್ಕೆ ದೇಶ ಭಾರತ ಇವತ್ತು ಬಲಿಷ್ಠವಾಗಲಿಕ್ಕೆ ಕಾರಣ ವಿಷನರಿ ಲೀಡರ್ಸ್ ಮತ್ತು ಆ ರೀತಿಯ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿತ್ವಗಳು ಅದರ ಒಂದು ಭಾಗ ನೀವು ಬಿಕಾಸ್ ಆಫ್ ಎಂಜಿನಿಯರ್ಸ್. ನಾನು ಚಿಕ್ಕ ರೀತಿಯಲ್ಲಿ ಅಷ್ಟೇ ಲೈಕ್ ಯಾಕೆಂದರೆ ಅದು 10 ಜನಕ್ಕೆ ಉದ್ಯೋಗನೋ 20 ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಈಗ ನಮ್ಮದರಲ್ಲಿ 48 ಜನ ಇದ್ದಾರೆ. 48 ಜನ 8 ಜನ ಎಂಪ್ಲಾಯ್ಸ್ ಇದ್ದಾರೆ. ಓಕೆ, ಏನನ್ಸುತ್ತೆ ಅವತ್ತಿನ ಸನ್ನಿವೇಶ ಮತ್ತು ಇವತ್ತಿನ ಸನ್ನಿವೇಶ? ಯಾವಾಗಿನ ಸನ್ನಿವೇಶ? ಅವತ್ತು 84 ನೀವು ಬಿ ಇ ಮುಗಿಸಾದಾಗ ಇಂಡಸ್ಟ್ರೀಸ್ ದೇಶದಲ್ಲಿ ಅದು ಒಂದಿದೆ. ಒಂದು ನಾವು ಎಂಪ್ಲಾಯ್ ಆಗುವಂಥದ್ದು ಒಂದು ಕಡೆ, ನಾನೀಗ ಸಪೋಸ್ ಒಂದು R&D ಇಂಜಿನಿಯರ್ ಆಗಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ನನಗೆ ಮಾತ್ರ ಒಂದು ಆತ್ಮತೃಪ್ತಿ ಆಗ್ತಿತ್ತು. ಇವತ್ತು ನನ್ನೊಟ್ಟಿಗೆ ಒಂದು 48 ಸಂಸಾರ ಇದೆ. 48 ಸಂಸಾರ ಅಂತ ಹೇಳಿದರೆ ಅವ್ರಿಗೆ ಕೂಡ ಒಂದು ಜೀವನ, ನನಗೂ ಕೂಡ ಜೀವನ, ಅವರಿಂದಾಗಿ ನಾವು, ನಮ್ಮಿಂದಾಗಿ ಅವರು. ಎಸ್, ಭಾಳ ಇಂಪಾರ್ಟೆಂಟ್ ಅಂದರೆ ಎಲ್ಲ ರೀತಿ ಹೌದು. ನಮ್ಮ ಕರ್ನಾಟಕದ ಒಂದಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಾಗಿ ಈಗ ಈ ಪ್ರಸ್ತುತವಾಗಿ, ಬಟ್ ಎಲ್ರಿಗಿಂತ ಭಾಳ ವಿಭಿನ್ನ ಸುರೇಶ್ ಕಾಮತ್ ಅವರು. ಬಿಕಾಸ್ ಆಫ್ ಆ ಟ್ಯಾಂಕ್ ಮ್ಯಾನುಫ್ಯಾಕ್ಚರಲ್ಲಿ ಅದು ವಾಟರ್ ಟ್ಯಾಂಕ್ ಅಷ್ಟೇ ಅಂತ ಅನ್ಕೊಂಡವ್ರ ಮನಸ್ಸಲ್ಲಿ ಅದು ವಾಟರ್ ಸ್ಟೋರೇಜ್ ಅಷ್ಟೇ ಟ್ಯಾಂಕ್ ಅಲ್ಲ, ಬೇರೆ ಎಲ್ಲ ಮಾಡ್ಬೋದು ಅನ್ನೋ ನಿಮ್ಮ ಮನಸ್ಸಿಗೆ ಯಾವಾಗ ಅದನ್ನ ಇದು ಮಾಡ್ಕೊಂಡ್ರಿ ಅಂತ? ನಾರ್ಮಲ್ ವಾಟರ್ ಟ್ಯಾಂಕ್. ಸೊ ಅದನ್ನು ಫಸ್ಟ್ ಎಕ್ಸ್ಪ್ಲೈನ್ ಮಾಡೋಣ ಅದನ್ನ. ಹೌದು, ಮಾಡಿ. ಎಸ್, ಬನ್ನಿ. ನಾನಾಗಲಿ ಎಂಜಿನಿಯರ್ಸ್ ಭಾಳ ನೀವು R&D ಭಾಳ ಆಸಕ್ತಿ ಇರ್ತಕ್ಕಂಥ, ಸೊ ಇಲ್ಲೂ ಅದನ್ನು ಅಪ್ಲೈ ಮಾಡಿದ್ರಿ. ಹೌದು, ಸನ್ರೈಸಲ್ಲಿ ಫಸ್ಟ್ ಬಂದಿದ್ದ ಪ್ರಾಡಕ್ಟ್. ಹೌದು, ಇದು ನಮ್ಮದು ನಾರ್ಮಲ್ ಟ್ಯಾಂಕ್. ನಾರ್ಮಲ್ ಟ್ಯಾಂಕ್, ನಾರ್ಮಲ್ ಟ್ಯಾಂಕಲ್ಲಿ ಏನಿರುತ್ತೆ ಅಂದರೆ ಮಧ್ಯದಲ್ಲಿ ಕ್ಯಾಪ್ ಇರುತ್ತೆ. ಓಕೆ, ಮಧ್ಯದಲ್ಲಿ ಕ್ಯಾಪ್ ಇರೋದು ಜನರಿಕ್ ಆಗಿ ನೀವು ಎಲ್ಲರೂ ಟ್ಯಾಂಕ್ ನೋಡಿದರೆ ಸೆಂಟ್ರಲ್ಲಿ ಕ್ಯಾಪ್ ಇರುತ್ತೆ. ಓಕೆ, ಇದರಲ್ಲಿ ಕೂಡ ನಾವು ಮೊದಲು ಚೇಂಜಸ್ ಮಾಡೋದು ಯಾಕಂತ ಹೇಳಿದ್ರೆ ನಿಮ್ಗೆ ಒಳಗಡೆ ನೋಡಲಿಕ್ಕೆ ಈಸಿ ಆಗುತ್ತೆ ಸೈಡಲ್ಲಿ ಕ್ಯಾಪ್ ಕೊಟ್ಟರೆ. ಓ, ಅದನ್ನ ಬಗ್ ನೋಡೋದು ಒಟ್ಟು ಕಷ್ಟ. ಬಗ್ ನೋಡೋದಕ್ಕಿಂತ ಇಲ್ಲಿ ಸೈಡಲ್ಲಿ, ಈಗ ಸೈಡಲ್ಲಿ ಕ್ಯಾಪ್ ಅಂತ ನಿಮ್ಗೆ ನೋಡ್ಬೋದು ಒಳಗೆ ಏನಿದೆ, ಎಷ್ಟು ಅಂತ. ಸೊ ಅದನ್ನು ನೋಡಲಿಕ್ಕೆ ಒಂದು ಈ ರೀತಿಯ ಮೊದಲು ಒಂದು ಚೇಂಜಸ್ ಮಾಡ್ತು. ಇದು ಕೂಡ ನಾವು ಫಸ್ಟ್ ಟೈಮ್ ಮಾಡಿರ್ತು, ಯಾರು ಮಾಡಿರಲಿಲ್ಲ. ಈಗ ಸ್ವಲ್ಪ ಬೇರೆಯವ್ರು ಕಾಪಿ ಮಾಡಿಕೊಂಡು ಬೇರೆ ಡಿಸೈನಲ್ಲಿ ಇದೇ ರೀತಿ ಮಾಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ಎಸ್ಪೆಷಲಿ ದೊಡ್ಡದು ಟ್ಯಾಂಕ್ ಬಂದಾಗ, ಈಗ 2,000, 3,000, 5,000 ಬಂದಾಗ ಮೇಲೆ ಹೋಗಿ ನೋಡ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಲ್ಲ, ಆವಾಗ ಸೈಡಲ್ ಕ್ಯಾಪ್ ಇದ್ರೆ ಅವರು ಒಂದು ಸ್ಟೂಲ್ ಇಟ್ಕೊಂಡು ಒಳಗೆ ನೋಡ್ಬೋದು ಏನಾಗಿದೆ ಅಂತ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಏನಂತೇಳಿ ಜನರಿಗೆ ಎಲ್ಲಿ ಪೇಯ್ನ್ ಪಾಯಿಂಟ್ ಇದೆ, ಎಲ್ಲಿ ಎಲ್ಲಿ ಕಷ್ಟ ಆಗುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಆ ರೀತಿಯನ್ನು ಹೋಗಬೇಕಾಗತ್ತೆ. ಯಾವಾಗಲೂ ನಾವು ಯಾವುದೇ ಒಂದು ಇನ್ನೋವೇಷನ್ ಮಾಡಿದ್ರು ಒಂದು ಹೊಸತನ ಒಂದು ತಂದಾಗ ಅದಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಅದ್ರ ಬಗ್ಗೆ ನಾವು ಆಸಕ್ತಿಯನ್ನು ಬೆಳೆಸಬೇಕಾಗತ್ತೆ. ಮತ್ತೊಂದು ಏನಂದರೆ ಇದ್ದ ಪ್ರಾಡಕ್ಟಲ್ಲಿ ಅವ್ರಿಗೆ ಏನು ಪೇಯ್ನ್ ಪಾಯಿಂಟ್ ಇದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇದು ಮೊದಲನೇ ಹಂತದ್ದು. ಇದು ಒಂದು, ಇದು ಜನರಿಗಾಗಿ. ಈಗ ಹೆಚ್ಚಿನವರು ಈಗ ಹೊಸ ಹೊಸ ಡಿಸೈನ್ ಮಾಡೋ ಈ ಸೈಡ್ ಕ್ಯಾಪಿಗೆ ಹೋಗ್ತಾ ಇದ್ದಾರೆ. ಈಗ ಸಣ್ಣ ಟ್ಯಾಂಕಲ್ಲಿ ಪ್ರಾಬ್ಲಮ್ ಇಲ್ಲ, ಮಿಡ್ಲಲ್ಲಿ ಇದ್ರೂ ಏನು ತೊಂದರೆ ಇಲ್ಲ, ದೊಡ್ಡ ಟ್ಯಾಂಕಲ್ಲಿ ಸೈಡಲ್ಲಿ ಇದ್ದಷ್ಟು ಒಂದು ಅಡ್ವಾಂಟೇಜ್. ಸೊ ವಾಟರ್ ಟ್ಯಾಂಕ್ ಬಹುತೇಕ ಮನೆಗಳಲ್ಲಿರುತ್ತೆ. ಸೊ ಯಾರು ಈ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ, ಹೊಸ ಲೆಕ್ಕಾಚಾರ. ಇದಕ್ಕಿಂತ ಇನ್ನೊಂದಿದೆ, ಇದು ಇನ್ನೊಂದಷ್ಟು ಕುತೂಹಲದಲ್ಲಿ. ಇದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಈ ಟ್ಯಾಂಕ್ ಒಳಗೆ ಈಗ ಥ್ರೆಡೆಡ್ ಕ್ಯಾಪ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲೆಲ್ಲ ಡೂಮ್ ಕ್ಯಾಪ್ ಅಂತ ಬರ್ತಿತ್ತು, ಅದು ಗಾಳಿಗೆ ಹಾರಿ ಹೋಗುವಂಥದ್ದು ಫಿಕ್ಸ್ ಆಗಿರೋದು. ಇಲ್ಲ, ನೀವು ಹೆಚ್ಚಿನ ಕಡೆ ನೋಡಿ ಅದ್ರ ಮೇಲೆ ಕಲ್ಲಿಟ್ಟು ಬಿಡ್ತಾರೆ. ಹೌದು ಹೌದು, ಹೆಚ್ಚಿನವರು. ಯಾಕಂದ್ರೆ ಹಾರಿ ಹೋಗಬಾರ್ದು. ಮತ್ತೊಂದು ಮಂಗಗಳ ಸಮಸ್ಯೆ, ಇಲಿಗಳ ಸಮಸ್ಯೆ, ಹಲ್ಲಿ ಇಲ್ಲಿ ಏನೆಲ್ಲ ಒಳಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹೌದು, ನಾವು ಹೇಗೂ ಮೇಲೆ ಹೋಗಿ ನೋಡೋದಿಲ್ಲ ಆ ನೀರು ಎಷ್ಟು ಪರಿಶುದ್ಧ ಇದೆ. ಯಾರು ನೋಡೋದು? ನಮ್ಗೆ ಗೊತ್ತಿಲ್ಲ. ಕ್ಲೀನ್ ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡೋರು ಇದ್ದಾರೆ, ಬಟ್ ಎಷ್ಟು ಸಲ ಅಂತ ಕರಿತೀರಾ? ಅಟ್ಲೀಸ್ಟ್ ಒಂದು 6 ಒಮ್ಮೆ ಆದ್ರೂ ಕ್ಲೀನ್ ಮಾಡಬೇಕಾ? ಹೌದು, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದ್ ಮೇಲೆ ಹತ್ತಬೇಕು, ಅದ್ರೊಳಗೆ ಇಳಿಯೋದಕ್ಕೂ ಬಹಳ ಕಷ್ಟ. ಮಗುವಿನ ಇಳಿಸ್ಬೋದು, ದೊಡ್ಡವ್ರು ಹೇಗೆ ಇಳಿಯೋದು? ಒಳಗೆ ಹೋಗಿ ಕ್ಲೀನ್ ಮಾಡಬೇಕು. ಯಾಕಂದ್ರೆ ಏನಾದರೂ ಅಲ್ಲಿ ಮಣ್ಣು ಅಥವಾ ಮಣ್ಣಿನ ನೀರು ಬಂದಾಗ ಏನಾದರೂ ಒಂದು ಪಾಚಿ ಕಟ್ಟೋದು ಏನಾದರೂ ಆಗ್ತದೆ, ಅದನ್ನು ಕ್ಲೀನ್ ಮಾಡಬೇಕಲ್ಲ. ಇಲ್ಲ, ಮಂಗ ಹೋಯ್ತು, ಆ ನೀರು ಹ್ಯಾಕ್ ಕ್ಲೀನ್ ಮಾಡ್ತೀರಾ? ಅದು ಒಳಗೆ ಏನು ಗಲೀಜು ಮಾಡ್ತಾನೆ ನಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗಿರುವಾಗ ಅಂಥದ್ದು ನೀರನ್ನು ನಾವು ಸೇವಿಸಿ ನಮ್ಮ ಆರೋಗ್ಯ ಏನಾಗಬೇಕು? ಹಾಳಾಗತ್ತೆ.
ಒಂದು ಕ್ಲೀನಿನೆಸ್ ಬಗ್ಗೆ ಹೇಗೆ ಕ್ಲೀನ್ ಇಡಬೇಕು ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂದು ಇದು ಸೆಕೆಂಡ್ ಪೇನ್ ಪಾಯಿಂಟ್. ಓಕೆ, ಮತ್ತೊಂದು ಆರ್ ಎನ್ ಡಿ. ಅದ್ರ ಬಗ್ಗೆ ಆರ್ ಎನ್ ಡಿ ಮಾಡುವಾಗ ಹೊಸ ಒಂದು ಅದಕ್ಕೆ ಎರಡು ಮೂರು ಮೋಲ್ಡ್ ಹಾಳು ಮಾಡ್ಕೊಂಡೆ ನಾನು. ಯಾಕಂದ್ರೆ ಆ ಡೆವಲಪ್ ಮಾಡೋದು ಆ ಕಾನ್ಸೆಪ್ಟ್ ಅನ್ನ ತರುವಾಗ ಬೇರೆ ಬೇರೆ ಹಂತ ನಾವೊಂದು ಎಣಿಸ್ಕೊಂಡು ಡಿಸೈನ್ ಮಾಡ್ತೇವೆ, ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಸಮಸ್ಯೆ ಬರುತ್ತೆ, ಆ ಮೋಲ್ಡ್ ಬದಿ ಇಡ್ಬೇಕು, ಹೊಸ ಮೋಲ್ಡ್ ಮಾಡ್ಬೇಕು. ಈಗ ಒಂದು 3-4 ಲಕ್ಷ ರೂಪಾಯಿ ಕಳ್ಕೊಂಡೆ ಅದಕ್ಕೆ. ಓಕೆ ಓಕೆ, ಹಾಗಾಗಿ ಫೈನಲ್ ಔಟ್ಪುಟ್. ಹಾ, ಇದು ಈಗ ಹೊಸದಾಗಿ ನಾವು ಪ್ರೊಡಕ್ಷನ್ ಮಾಡಿದ್ದು. ಓಕೆ, ಇದರಲ್ಲಿ ಇದು ಕಂಪ್ಲೀಟ್ ವಾಟರ್ ಟ್ಯಾಂಕ್ ಏನೇ ಇದು, ವಾಟರ್ ಟ್ಯಾಂಕ್ ಅಂತಲೇ ಡಿಸೈನ್ ಮಾಡಿದ್ದು. ಓಕೆ, ನಾವು ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಉದ್ದೇಶ ಏನು, ಕ್ಲೀನ್ ಮಾಡಲಿಕ್ಕೆ ಈಸಿ ಇರಬೇಕು. ಇದು ಕ್ಯಾಪನ್ನು ನಾವು ಇದರಲ್ಲಿ ಸೈಡಲ್ಲಿ ಹುಕ್ ಕೊಡ್ತೇವೆ. ಓಕೆ, ಆಯ್ತಾ, ಇದು ಹುಕ್ ಎರಡು ಕಡೆ ಹುಕ್ ಕೊಟ್ಟರೆ ಇದು ಗಾಳಿಗೆ ಹಾರಿ ಹೋಗೋದಿಲ್ಲ, ಏನು ಒಳಗೆ ಹೋಗೋದಿಲ್ಲ. ಓಕೆ, ಪರ್ಮನೆಂಟ್. ನಿಮ್ಗೆ ಬೇಕಾದಾಗ ಇದನ್ನು ಥ್ರೆಡನ್ನು ತೆಗೆದ್ರೆ ಸರಿ, ಆ ಕ್ಯಾಪನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ. ಈ ಕ್ಯಾಪನ್ನು ತೆಗೆದು ಬದಿ ಇಟ್ಬಿಟ್ಟು ಅಂತಾರೆ, ಕಂಪ್ಲೀಟ್ ಓಪನ್ ಟ್ಯಾಂಕ್, ಓಪನ್, ಕಂಪ್ಲೀಟ್ ಓಪನ್. ಬೇಕಾದ್ರೆ ಈಜಾಡ್ಬೋದು ಆ ರೀತಿ. ಸೊ ಇದು ಬರೀ ವಾಟರ್ಗೆ ಯೂಸ್ ಮಾಡೋಕ್ಕಾಗಲಿ, ಏನು ಮಲ್ಟಿಪಲ್ ಯೂಸಸ್ ಆಗುತ್ತೆ ಅನ್ಕೋತೀವಿ. ಅದೇ ಅದೇ ಈಗ ಏನಾಯಿತು, ನಾವು ವಾಟರ್ ಟ್ಯಾಂಕ್ ಅಂತಲೇ ಡಿಸೈನ್ ಮಾಡಿತ್ತು. ಆ ಒಂದು ಪೇನ್ ಪಾಯಿಂಟ್ ಏನಿದೆ, ಸಮಸ್ಯೆ ಕ್ಲೀನ್ ಮಾಡುವಂಥದ್ದು, ಈಗ ಇದನ್ನು ತಗೊಂಡ್ರೆ ಯಾರು ಬೇಕಾದರೂ ಕ್ಲೀನ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೋಡ್ಬೋದು ಏನು ಸಮಸ್ಯೆ ಇದೆಯಾ, ಏನು ಇದರಲ್ಲಿ ಇಲಿಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮಂಗಗಳ ಕಾಟವೇ ಸಾಧ್ಯ ಇಲ್ಲ, ಯಾಕಂದ್ರೆ ಟೋಟಲ್ ಫಿಕ್ಸ್. ಗಾಳಿ ಬಂದರೆ ಕ್ಯಾಪ್ ಹಾರುವ ಪ್ರಶ್ನೆನೇ ಇಲ್ಲ, ನೀವು ಕಲ್ಲು ಇಡಬೇಕಂತಲೇ ಇಲ್ಲ ಅದ್ರ ಮೇಲೆ. ಈಗ ಥ್ರೆಡ್ ಬಂದಿದೆ, ಕೆಲವೊಮ್ಮೆ ಥ್ರೆಡ್ ಕೂಡ ಹಾರಿ ಹೋಗ್ತದೆ. ಹೌದು, ಹಾಗಿರುವಾಗ ಇದು ದ ಸೇಫೆಸ್ಟ್, ಸೇಫೆಸ್ಟ್ ಮತ್ತೆ ಒಂದು ಒಂದು ನೋಡ್ಲಿಕ್ಕೆ ಕೂಡ ಒಂದು ಚಂದ. ನೋಡ್ಲಿಕ್ಕೆ ಕೂಡ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಮೇಲೆ ಒಂದು ಪಿರಮಿಡ್ ಸ್ಟ್ರಕ್ಚರ್ ಕೂಡ ಮಾಡಿದ್ದೇನೆ. ಓಕೆ, ಇದು ಕೂಡ ಒಂದು ಇಂಟೆನ್ಷನಲ್ಲಿ ಮಾಡಿದ್ದು. ಯಾಕೆ, ಪಿರಮಿಡ್ನಲ್ಲಿ ಒಂದು ಎನರ್ಜಿ ಕ್ರಿಯೇಷನ್ ಮಾಡುವಂಥ ಕಾನ್ಸೆಪ್ಟ್ ಇದೆ. ಓಕೆ, ನೀವು ಅದ್ರ ಬಗ್ಗೆ ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಇದು ಪಿರಮಿಡ್ ಬಹಳ ಪಾಸಿಟಿವ್ ಲೆಕ್ಕಾಚಾರ, ಪಾಸಿಟಿವ್ ಎನರ್ಜಿ ಜನರೇಷನ್ ಮಾಡುತ್ತೆ. ಅದ್ರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೆ ಮೊದಲು. ಅದರಂತೆ ಇದು ಕೋನ್, ಕೋನಿಗೆ ಡೈರೆಕ್ಷನ್ ಬೇಡ. ಪಿರಮಿಡ್ ಅಂದ್ರೆ ಚೌಕ ಮೂಲೆಯಲ್ಲಿ ಬರುತ್ತೆ, ಅದಕ್ಕೆ ನಾರ್ತ್ ಸೌತ್ ಕರೆಕ್ಟ್ ಪೋಲರೈಸೇಷನ್ ಬೇಕು. ಡಿಫರೆನ್ಸ್ ಹೋದ್ರೆ ಅದಕ್ಕೆ ಎನರ್ಜಿ ಕ್ರಿಯೇಷನ್ ಆಗುದಿಲ್ಲ. ಅದಕ್ಕೆ ಕೋನಲ್ಲಾದ್ರೆ ಎನರ್ಜಿ ಕ್ರಿಯೇಷನ್ ಆಗುತ್ತೆ, ಯಾವುದೇ ಡೈರೆಕ್ಷನ್ ಬೇಕಿಲ್ಲ ಅದಕ್ಕೆ. ಸೊ ಆ ಕಾನ್ಸೆಪ್ಟ್ ಅನ್ನು ಒಂದು ಇಟ್ಕೊಂಡು ಅದನ್ನು ಡಿಸೈನ್ ಮಾಡಿದೆ. ಎಸ್, ಇದು ಒಂದು ಲೆಕ್ಕಾಚಾರ ಅಲ್ಲ, ಇದು ಮಲ್ಟಿಪಲ್ ತುಂಬ ಲೆಕ್ಕಾಚಾರ ಮಾಡಿದ್ದೀನಿ. ಎಸ್, ಈಗ ನನಗನ್ಸಿದ್ದು ಸರ್, ಜನ ವಾಟರ್ ಟ್ಯಾಂಕ್ ಅಂತ ಬಳಸಿದ್ರು, ಈ ತರ ಕೊಟ್ಟರೆ ಇದ್ರ ಸ್ಟೋರೇಜ್ ಟ್ಯಾಂಕ್ ಆಗ್ಬಿಡುತ್ತಿದ್ದು. ಸ್ಟೋರೇಜ್ ಅಂದ್ರೆ ವಾಟರ್ ಸ್ಟೋರೇಜ್, ಗ್ರೋತ್, ನೀವೇನೇ ದಿನಸಿ ನೀವೇನು ಬೆಳಿತೀರಾ ಅದನ್ನ ರೈತರು ಸ್ಟೋರೇಜ್ ಮಾಡ್ಬೋದು. ಇದೇ ಇದೇ ದೊಡ್ಡ ನೋಡಿ ಲಾಭ. ಇದಕ್ಕೆ ಲಾಭ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಪ್ರಾಡಕ್ಟ್ ಕೊಟ್ಟಾಗ ಅದು ಜನರಿಗೆ ಎಲ್ಲಿ ರೀಚ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಾನು ಎಣಿಸ್ಕೊಂಡಿದ್ದೊಂದು ಕಡೆ, ಆಗಿದ್ದು ಮತ್ತೊಂದು. ಏನಾಯ್ತು, ಇದು ನಮ್ಮಲ್ಲಿ ಏನಾಗಿದೆ, ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಗೋಶಾಲೆ ಇದೆ. ಗೋಶಾಲೆಗೆ ನಾವು ಹೈಡ್ರೋಫೋನಿಕ್ಸಲ್ಲಿ ಜೋಳ ತಂದು ಹೈಡ್ರೋಫೋನಿಕ್ಸ್ ಮಾಡ್ತೀವಿ. ಹೈಡ್ರೋಫೋನಿಕ್ಸ್ ಅಂದರೆ ಅದೊಂದು ಬೀಜದಲ್ಲಿ ನೀವು ನೀರಲ್ಲಿ ಹಾಕಿ ಬೆಳೆಸುವಂಥದ್ದು, 10 ದಿನದಲ್ಲಿ ಬೆಳೀತದೆ, ಬೇರೆ ಸಮೇತ ದನಗಳಿಗೆ ಹಾಕ್ತೇವೆ. ಯಾಕಂದ್ರೆ ನಮ್ಗೆ ಇಲ್ಲಿ ಜನವರಿ ನಂತರ ಹಸಿ ಹುಲ್ಲು ಸಿಗೋದಿಲ್ಲ, ಅದಕ್ಕೋಸ್ಕರ ಹಸಿ ಹುಲ್ಲು ದನಗಳಿಗೆ ಬೇಕಲ್ಲ. ಹಾಗಂತ ನಾನು ಆ ಮೇವನ್ನು ತಯಾರು ಮಾಡಲಿಕ್ಕೆ, ಹಸಿ ಮೇವು ಬೇಕಂತ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಧಾರವಾಡ ಕಲ್ಗಟ್ಟಿಯಿಂದ ನಮ್ಮ ಆ ಕಡೆಗೆ ಟ್ಯಾಂಕ್ ಹೋಗ್ತದೆ, ಅಲ್ಲಿಂದ ಬರುವಾಗ ಜೋಳವನ್ನು ಒಂದು ಟ್ರಕ್ ಫುಲ್ ತಗೊಂಡು ಬಂದೆ. ಒಂದು ವರ್ಷಕ್ಕೆ ಸಾಕು ಅಂತ, ಅಂದರೆ ದಿನಕ್ಕೊಂದು 20-25 ಕೆಜಿ ಜೋಳ ಬೇಕು. ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂಥದ್ದು ತುಂಬ ಕಳಪೆ ಗ್ರೇಡಲ್ಲಿ ಬರ್ತಿತ್ತು. ಸೀದಾ ರೈತರಿಂದ ನಾನು ಪರ್ಚೇಸ್ ಮಾಡಿದೆ, ಡೈರೆಕ್ಟ್ ವಿದೌಟ್ ಎನಿ ಇಂಟರ್ಮೀಡಿಯೇಟ್, ಡೈರೆಕ್ಟ್ ರೈತರಿಂದ. ಮಾರ್ಕೆಟಲ್ಲಿ ಏನು ರೇಟ್ ಇದೆ ಡೈರೆಕ್ಟ್ ಅವ್ರಿಗೆ ಕೊಟ್ಟೆ, ಯಾವುದೇ ಒಂದು ಮುಲಾಜಿಲ್ಲದೆ. ಅವರು ತುಂಬ ಖುಷಿ, ಅವ್ರು ಹೇಳಿದ್ರ ನಂತರ, ಸರ್ ನೆಕ್ಸ್ಟ್ ಇಯರ್ ನಮ್ಗೆ ಅದನ್ನು ನೀವೇ ಇಸ್ಕೊಳ್ಳಿ, ಅಂದರೆ ಅಟ್ಲೀಸ್ಟ್ ರೈತರಿಗೆ ತಲುಪಲಿ ಅಂತ. ಆ ದೃಷ್ಟಿಯಿಂದ ನಾವು ಡೈರೆಕ್ಟಾಗಿ 18 ರೂಪಾಯಿ ಕೊಟ್ಟು ತಗೊಂಡೆ ನಾನು. ಆವಾಗ ಮಾರ್ಕೆಟಲ್ಲಿ 18 ರೂಪಾಯಿ ನಡೀತಿತ್ತು, ರೈತರಿಗೆ 14 ರೂಪಾಯಿ ಸಿಗ್ತಿತ್ತು. 14 ರೂಪಾಯಿ ಅವ್ರಿಗೆ ಸಿಕ್ಕಿ ಅವ್ರು ಮಂಡಿಯಲ್ಲಿ ಹೋಗಿ ಮಾರಿದ ನಂತರ 18 ರೂಪಾಯಿ ಅಲ್ಲಿ ಸಿಗ್ತಿತ್ತು. ನಾನು 18 ರೂಪಾಯಿ ಡೈರೆಕ್ಟ್ ರೈತರಿಗೆ ಕೊಟ್ಟೆ, ಅವ್ರಿಗೆ ತಲುಪಿ. ಹಾಗೆ ಇಲ್ಲಾಂದ್ರೆ ಮಂಡಿಯಲ್ಲಿ ತಗೊಳ್ಬೇಕು 18 ರೂಪಾಯಿಗೆ, ರೈತರಿಗೆ ತಲುಪಲಿ, ರೈತರಿಗೆ ತಲುಪಿ. ಅವರು ತುಂಬ ಖುಷಿ, ಓಕೆ, ಅವ್ರ ಆಶೀರ್ವಾದ ಸಿಗ್ತ ನೋಡಿ. ಮನುಷ್ಯರಿಗೆ ಖುಷಿಯಾದಾಗ ಒಂದು ಆಶೀರ್ವಾದ ಸಿಗ್ತದೆ, ಅದರ ಬೆಲೆ ಹ್ಯಾಕ್ ಕಟ್ಟೋದು. ಹೌದು, ಅದು ಕಟ್ಟಲಿಕ್ಕೆ ಆಗೋದಿಲ್ಲ, ಖಾಲಿ ಹಣ ಮಾತ್ರ ಅಲ್ಲ ನಾವು ಗಳಿಸುವಂಥದ್ದು. ಹೌದು, ಜನರ ಪ್ರೀತಿ ಮತ್ತು ಜನರ ಆಶೀರ್ವಾದ, ಅದು ಕೂಡ ಗಳಿಕೆನೆ ನಮ್ದು. ಓಕೆ, ಹಣ ಮಾತ್ರ ಗಳಿಕೆನ ಇಲ್ಲ, ಇದು ಕೂಡ ಗಳಿಕೆನೆ. ಸೊ ಆ ಜೋಳ ಬಂದಾಗ ನಾವು ಅದು ಗೋಣಿಚೀಲದಲ್ಲಿ ಬರ್ತದೆ, ಇಡುವುದು ಹೇಗೆ, ಇಲಿಗಳ ಕಾಟ. ಇಲಿಗಳು ಬಂದು ಮೊದಲು ಬಂದು ತಿಂತಾವೆ. ಈ ಮೊದಲು ಬಂದು ಅಲ್ಲಿ ತಿಂದಾಗ ಅದನ್ನ ಹೇಗೆ ಶೇಖರಣೆ ಮಾಡಬೇಕು, ಏನ್ ಮಾಡಬಹುದು, ಇದ್ರ ಬಗ್ಗೆ ಚಿಂತನೆ. ನಮ್ದು ಈ ಟ್ಯಾಂಕ್ ಇತ್ತು, ಈ ಟ್ಯಾಂಕ್ ಅಲ್ಲಿ ನಾವು ಜೋಳನ ಶೇಖರಣೆ ಮಾಡಿ ಗ್ಯಾಪ್ ಇತ್ತಲ್ಲ, ನಾವು ಟೇಪ್ ಹಾಕಿ ಬಿಡ್ತು, ಗಾಳಿ ಆಡಲ್ಲ ಆಗ, ಫುಲ್ ಏರ್ ಟೈಟ್. ಓಕೆ, ಏರ್ ಟೈಟ್ ಆಗಿ ನಮ್ಗೆ ಇಡೀ ವರ್ಷಕ್ಕೆ ಆ ಜೋಳ ಉಪಯೋಗ ಆಗೋ ಅಂತ ಆಯ್ತು.
ಕೆಲವ್ರು ಹೇಳ್ತಾರೆ ನಿಮ್ಗೆ ಅಲ್ಲಿ ಇಲಿಗಳ ಕಾಟ ಬರೋದಿಲ್ವಾ, ಪ್ಲಾಸ್ಟಿಕ್ ಇಲಿ ತಿನ್ನೋದಿಲ್ವಾ ಅಂತ. ನಾನು ನೋಡಿದೆ ನಮ್ದು ಇಡೀ ವರ್ಷದಲ್ಲಿ ಒಂದೇ ಒಂದು ಟ್ಯಾಂಕ್ ಅದು ಹಾಳು ಮಾಡಲಿಲ್ಲ. ಕಾರಣ ಇಷ್ಟೇ, ಎಲ್ಲಿವರೆಗೆ ಇಲಿಗೆ ಆ ಜೋಳದ ಪರಿಮಳ ಬರೋದಿಲ್ವೋ ಅದು ಬಂದು ಅಟ್ಯಾಕ್ ಮಾಡೋದಿಲ್ಲ. ಪರಿಮಳ ಬೇಕೇ ಬೇಕು, ಇಲ್ಲ ಅಂತೇಳಿ ನಾವು ಇಷ್ಟು ಟ್ಯಾಂಕ್ ರಾಶಿ ಇಡ್ತೇವೆ, ಒಂದಿನಾದ್ರೂ ಒಂದು ಪ್ಲಾಸ್ಟಿಕ್ ಟ್ಯಾಂಕ್ ಅನ್ನ ಹಾಳು ಮಾಡಲಿಲ್ಲ. ಯಾಕೆ ಹಾಳು ಮಾಡ್ತದೆ? ಅದಕ್ಕೆ ಏನಾದ್ರೂ ತಿನ್ಲಿಕ್ಕೆ ಸಿಗಬೇಕಲ್ಲ, ಸಿಗದೇ ಇದ್ರೆ ಯಾಕೆ ಹಾಳು ಮಾಡ್ತದೆ ಅದು? ಸೊ ಆ ಏರ್ ಟೈಟ್ ಆದಾಗ ಅದಕ್ಕೆ ಅದು ಪರಿಮಳ ಬರಲಿಲ್ಲ, ನಮಗೆ ಟ್ಯಾಂಕ್ ಸೇಫ್ ಆಗಿತ್ತು ಒಳಗಡೆ, ಜೋಳ ಸೇಫ್. ಓಕೆ, ಈ ಒಂದು ಪಾಯಿಂಟ್ ಸ್ಟೋರೇಜ್ ಆಗಿ ಬಳಸೋಕಾಯ್ತು. ಸ್ವಂತ ನಾನು ಜೋಳ ಸ್ಟೋರ್ ಮಾಡಲ್ಲ, ಸ್ವಂತ ಇದಕ್ಕಿಂತ ಮೊದಲು ವಾಟರ್ ಟ್ಯಾಂಕ್ ಆಗಿ ನಾನು ಮಾರ್ಕೆಟಲ್ಲಿ ಹಾಕಿದ್ರು ಕೂಡ ಅಷ್ಟು ಸಕ್ಸಸ್ ಆಗಲಿಲ್ಲ. ಕಾರಣ ನಂದು ರೇಟ್ ಜಾಸ್ತಿ ಆಯ್ತು. ಒಂದು ನಮ್ಮ ಬಾಗಿಲು ಕಣಜ ಅಂತ ಬಳಸಿ ಭತ್ತ ಇಡಕ್ಕೆ, ಅದೇ ಶೇಪಲ್ಲಿ ಬಂದಿದೆ, ಅದೇ ಶೇಪಲ್ಲಿ ಇದೆ, ಅಲ್ಲಿ ಕಣಜಗಳಿಗೆ ಸಿಗಲ್ಲ. ಆಮೇಲೆ ಅದನ್ನ ದೊಡ್ಡ ಮಡಕೆನಲ್ಲಿ ಇರೋದು ಅವನ್ನ ನಮ್ಮ ಭಾಗದಲ್ಲಿ ಇದು ಮಾಡೋರು. ಸೊ ಈಗ ಹಂಗ ನೋಡಿದ್ರೆ ಅಪ್ಡೇಟೆಡ್ ವರ್ಷನ್, ಈಗ ನಾವು ಕಣಜ ಸ್ಟೋರೇಜ್ ಟ್ಯಾಂಕ್ ಇದು ಈ ವಾಟರ್ ಸ್ಟೋರ್ ಮಾಡಿ, ರಾಗಿ ಮಾಡಿ, ಭತ್ತ ಮಾಡಿ, ಜೋಳ ಮಾಡಿ, ಏನ್ ಬೇಕಾದ್ರು ಏನ್ ಬೇಕೋ ನಾವಿಲ್ಲಿ ಸ್ಟೋರ್ ಮಾಡಬಹುದು. ಸೊ ಅದಕ್ಕೆ ಹೇಗಿದೆ ಡಿಮ್ಯಾಂಡಿಂಗ್ ಮಾರ್ಕೆಟ್? ನಮ್ಮ ಹೆಸರನ್ನ ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಅಂತ ಮಾಡಿದ್ದೇವೆ. ವಾಟರ್ ಟ್ಯಾಂಕ್ ಅನ್ನ ಬಿಟ್ಟು ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್. ಓಕೆ, ಆಗ ಯಾವ್ದಕ್ಕೂ ನಿಮ್ದು ಇಮ್ಯಾಜಿನೇಷನ್, ನಿಮ್ದು ಏನ್ ಬೇಕಾದ್ರೂ ಸ್ಟೋರ್ ಮಾಡಿ, ಟ್ಯಾಂಕ್ ನಮ್ದು. ಎಸ್ ಸರ್, ಈಗ ಬೇಕು ಅಂದ್ರೆ ಯಾವ ತರ ಏನ್ ಕತೆ, ಎಲ್ಲೆಲ್ಲ ಅವೈಲೇಬಲ್? ಈಗ ನಮ್ಮಲ್ಲಿ ಇದ್ರದ್ದು ಅವೇರ್ನೆಸ್ ಈಗ ಡೆವಲಪ್ ಆಗ್ತಾ ಇದೆ. ಓಕೆ, ನಾವು ಸ್ವಲ್ಪ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ, ಜನರದ್ದು ಉತ್ಸಾಹ ಅದಕ್ಕೆ ಬರ್ತಾ ಇದೆ, ಡಿಮ್ಯಾಂಡ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಡೀಲರ್ಸ್ ಬೇಕಾದಷ್ಟು ಜನ ಇದ್ದಾರೆ. ನಮ್ದೀಗ ಸ್ಪೆಸಿಫಿಕ್ ಆಗಿ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಈ ಕಡೆಗೆಲ್ಲ ನಮ್ಮಲ್ಲಿ ಇದ್ದಾರೆ. ಒಳಭಾಗದಲ್ಲಿ ಅಂದರೆ ನಿಮ್ಮದು ರಾಣೆಬೆನ್ನೂರು ಆಗಲಿ, ಹುಬ್ಬಳ್ಳಿಯಲ್ಲಿ ಕೂಡ ಇದ್ದಾರೆ, ಬೆಂಗಳೂರು ಈ ಕಡೆಗೆಲ್ಲ ನಮ್ಮಲ್ಲಿ ಡೀಲರ್ ಸ್ವಲ್ಪ ಕಡಿಮೆ ಇದ್ದಾರೆ. ಇದಕ್ಕೆ ಅವೇರ್ನೆಸ್ಸಿಂದಾಗಿ ಈಗ ಹೆಚ್ಚಿನವರು ಈಗ ಡೀಲರ್ಶಿಪ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇನ್ನೂ ಅವೈಲೇಬಲ್ ಇದೆ ಡೀಲರ್ಶಿಪ್? ಅವೈಲೇಬಲ್ ಇದೆ, ಆ ಕಡೆಗೆಲ್ಲ ಅವೈಲೇಬಲ್ ಇದೆ. ನಮ್ಮದು ಉತ್ತರ ಕರ್ನಾಟಕ, ಒಳ ಕರ್ನಾಟಕ, ಮಲೆನಾಡು ಕರ್ನಾಟಕ ಈ ಕಡೆ ಎಲ್ಲ ನಮ್ಮದು ಬೇಕಾದಷ್ಟು ಇದೆ. ಸೊ ಒಂದು ಲೆಕ್ಕದಲ್ಲಿ ಇದು ಇನ್ನೂ ಅವೇರ್ನೆಸ್ ಡೆವಲ್ ಸ್ಟೇಟಲ್ಲಿ ಇದೆ. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಹೊಸ ಪ್ರಾಡಕ್ಟನ್ನು ತಂದಾಗ ಒಂದು ನಾವು ಅವರನ್ನು ಎಜುಕೇಟ್ ಮಾಡಬೇಕು, ಎಜುಕೇಟ್ ಮಾಡಿದಂತ ಅವ್ರಿಗೆ ರಿಯಲೈಸ್ ಆಗಬೇಕು, ರಿಯಲೈಸ್ ಆದ ನಂತರ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ರಿಯಲೈಸೇಷನ್ ಸ್ಟೇಟಲ್ಲಿ ಇದೆ ನಾವು ಈಗ. ಯೆಸ್, ಹಾಗಾದರೆ ನಾವು ಆಗಲೇ ಹೇಳಿದ್ವಲ್ಲ, ನಾವಿಲ್ಲಿ ಬಂದಿದ್ದು ಓಕೆ ಕರಾವಳಿ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಟರ್ ಟ್ಯಾಂಕ್ ಇಟ್ಟು ಇಂಟ್ರೂಸ್ ಮಾಡೋದ್ರ ಜೊತೆಗೆ ಗಟ್ಟಿಯಾಗಿ ಮಾರ್ಕೆಟಲ್ಲಿ ಸನ್ರೈಸ್ ಆದಂಗೆ ಸನ್ರೈಸ್ ಕಂಪ್ನಿ ರೈಸ್ ಆಗಿತ್ತು ಸುರೇಶ್ ಕಾಮತ್ ಅವ್ರದ್ದು. ಸೊ ಈಗ ಇದು ಮಲ್ಟಿಪರ್ಪಸ್ ಸ್ಟೋರೇಜ್, ನಾವಾಗಲೇ ಹೇಳಿದಲ್ಲ ಕಣಜ, ಇದು ನೋಡಿದಾಗ ಕಣಜವಾಗಿ ನಾವು ಬಳಸ್ಕೋಬೋದು ರಾಗಿ ಭತ್ತ ಸ್ಟೋರ್ ಮಾಡಲಿಕ್ಕೆ. ಸೊ ಹೀಗಾಗಿ ಇದು ನೋಡ್ರಿ ತುಂಬ ಚೆನ್ನಾಗಿದೆ. ಸೊ ಬೇಕಾದ್ರೆ ಸರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಒಂದು ಅದನ್ನು ಇದು ಮಾಡಲ್ಲ. ಎಸ್ ಸರ್, ಇದು ಭಾಳ ಕುತೂಹಲ ಈಗ ನನಗೆ. ನೆಕ್ಸ್ಟ್, ಇದೀಗ ನಮ್ಮದು ನೆಕ್ಸ್ಟ್ ಪ್ರಾಡಕ್ಟ್ ಇದು. ಹಾಂ, ನಮ್ಮಲ್ಲಿ ಏನಾಗಿದೆ, ನಾವಿಲ್ಲಿ ದನಗಳಿಗೆ ಹೊರಗಡೆ ಬಿಡ್ತೇವೆ, ನಾವು ಬಾಯರ್ಕೆಂದು ಬಂದಾಗ ನಾವು ಹೊರಗಡೆ ನೀರು ಇಟ್ಟಿರ್ತೇವೆ. ಇದನ್ನು ನೋಡಿ ಒಂದು ಒಬ್ಬರಿಗೆ ಖುಷಿ ಆಯಿತು, ಸರ್ ನಾವು ಇದು ಮಾರ್ಕೆಟಲ್ಲಿ ಯಾಕೆ ಕೊಡೋದಿಲ್ಲ ಅಂತ ಹೇಳಿದರು. ಸೊ ಆ ಕುತೂಹಲದಿಂದ ನಾನು ಇದನ್ನು ಒಂದು ಡೆವಲಪ್ ಮಾಡಿದೆ. ಈಗ ನೋಡ್ಲಿಕ್ಕೆ ಹೋದೆ ಇದು ಮಲ್ಟಿಪರ್ಪಸ್ ಯೂಸ್ ಆಗಿ ಮಾಡ್ಬೋದು ಹೇಗೆ ಅಂತ. ಒಂದು ರೂಫ್ ಟಾಪ್ ಗಾರ್ಡನಲ್ಲಿ ಈಗ ಬೇರು ಕೆಲವು ತಾಯಿ ಮರ ಅಂತ ಮಾಡ್ತಾರೆ ಕೆಲವರು ಇದರಲ್ಲಿ, ಅಥವಾ ರೂಫ್ ಟಾಪಲ್ಲಿ ಕೆಲವು ಸಣ್ಣ ಸಣ್ಣ ಹಣ್ಣಿನ ಗಿಡಗಳು, ಲಿಂಬೆ ಹಣ್ಣಿಂದು. ನಮ್ಮವರೊಬ್ಬರು ಇದೇ ಟ್ಯಾಂಕ್ ತಗೊಂಡೋಗಿ ಅದು ಕ್ಯಾಪ್ ಇಲ್ಲದೆ ಅದರಲ್ಲಿ ಲಿಂಬೆ ಹಣ್ಣಿನ ಗಿಡ ಮಾಡಿದ್ದಾರೆ. ಓಕೆ, ಮನೆಯ ಮೇಲೆ ಅಂದರೆ ಅವನಿಗೆ ಕೆಳಗಡೆ ಏನು ಜಾಗ ಇಲ್ಲ, ಅಂದರೆ ಸಣ್ಣ 30-40 ಏನು ಜಾಗ ಸಿಗುತ್ತೆ ಗಿಡ ಬೆಳೆಸಲಿಕ್ಕೆ. ರೂಫಲ್ಲಿ ಮಾಡಿದೆ ನಾನು, ಅದರಲ್ಲಿ ಲಿಂಬೆ ಹಣ್ಣಿನ ಗಿಡ ಬೆಳೆಸಿದ್ದಾನೆ. ಎಸ್, ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದು. ಯಾಕಂದರೆ ಮರ ಬೆಳೆಸ್ಬೇಕು ಅಂತಂದರೆ ಭೂಮಿ ಜಾಗ ಇವೆಲ್ಲ ಒದ್ದಾಟ ಇರುತ್ತೆ, ಮನೆ ಮೇಲೂ ಮರ ಬೆಳೆಸೋಕ್ಕೊಂದು ಯೂಸ್ ಆಗುತ್ತೆ. ಇದು ಇದರಲ್ಲೂ ಅದ್ಭುತವಾಗಿ ಒಳ್ಳೆ, ನೀವು ಮನೆ ಮೇಲೆ ನಿಂಬೆದು ಇದ್ರಲ್ಲಿ ನುಗ್ಗೇದ್ ಬೇಕಾದ್ರೆ ಬೆಳೆ ಬೆಳೆಸ್ಬೋದು ಇದರಲ್ಲಿ. ಅಂದ್ರೆ ಬೇರ್ ಹೋಗ್ಲಿಕ್ಕೆ ಜಾಗ ಬೇಕಲ್ಲ. ಹೌದೌದು, ಈಗ ಸಣ್ಣ ಪಾಟಲ್ಲಿ ಬೇರ್ ಬೆಳೆಯೋದಿಲ್ಲ, ಹಾಗಲ್ಲ ಮರ ಬೆಳೆಯೋದಿಲ್ಲ, ಸಣ್ಣದಾಗಿರುತ್ತೆ, ಅಷ್ಟು ಫಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದ್ರಲ್ಲಿ ಹಾಕಿದ್ರೆ ಬೇಕಾದಷ್ಟು ಬೇರೆ. ಕಾಸ್ಟ್ ವೇರಿಯೇಷನ್ ಏನ್ ಲೆಕ್ಕಾಚಾರ? ಕಾಸ್ಟ್ ವೇರಿಯೇಷನ್ ಅಂತ ನೀವು ಅಲ್ಲಿ ಅಲ್ಲಿ ಈಗ ನೋಡಿ, ಯುಟಿಲೈಸೇಷನ್ ಇರುವಾಗ ಅಲ್ಲಿ ಕಾಸ್ಟಿಂಗ್ ಬರೋದಿಲ್ಲ, ವ್ಯಾಲ್ಯೂ ಬರುತ್ತೆ. ಎಸ್, ವ್ಯಾಲ್ಯೂ ಬೇರೆ, ಕಾಸ್ಟ್ ಬೇರೆ. ಈಗ ನಾರ್ಮಲ್ ಆಗಿ ನೀವು ಟ್ಯಾಂಕ್ ತಗೊಳ್ಳಿಕ್ ಹೋದ್ರೆ ಸೀದಾ ಕೇಳಿದ್ರೆ ಇದಕ್ಕೆ ಎಷ್ಟಪ್ಪ ಲೀಟ್ರಿಗೆ ಅಂತ, 5 ರೂಪಾಯಿನ 4 ರೂಪಾಯಿನ 6 ರೂಪಾಯಿನ ಅಂತ. 6 ರೂಪಾಯಿ ಅಲ್ಲಿ 5 ರೂಪಾಯಿ ಸಿಗುತ್ತೆ ಅಂತ, ಅಲ್ಲಿ ಕಾಸ್ಟಿಂಗ್ ಬರುತ್ತೆ. ವೆನ್ ಇಟ್ ಈಸ್ ಯುಟಿಲೈಸ್ಡ್ ಮಲ್ಟಿಪಲ್, ಅಲ್ಲ ಒಂದು ಪರ್ಪಸ್ಗೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ವ್ಯಾಲ್ಯೂ ಏನಂತ, ವಾಟ್ ಈಸ್ ದ ವ್ಯಾಲ್ಯೂ? ನಿಮ್ಮಲ್ಲಿ ಭೂಮಿ ಇಲ್ಲ,
30-40-60 ಸೈಟ್ ಅಲ್ಲಿ ನೀವು ಮಾಡುವಾಗ ರೂಫ್ ಟಾಪ್ ಗಾರ್ಡನ್ ಬೇಕು, ನಿಮ್ಮಲ್ಲಿ ಮಣ್ಣೆಲ್ಲಿದೆ? ಹೌದು, ಅದು ಮಣ್ಣೆಲ್ಲ ನಾವೆಲ್ಲ ಇಂಟರ್ಲಾಕ್ ಹಾಕಿ ಎಲ್ಲ ಕ್ಲೋಸ್ ಮಾಡಿರ್ತೇವೆ. ಏನು ಮರ ಬೆಳೆಯೋದಿಲ್ಲ, ಇರೋದೇ ರೂಫ್ ಟಾಪ್. ಹೌದು, ರೂಫ್ ಟಾಪ್ ಅಲ್ಲಿ ಒಂದು ಮರ ಗಿಳಿಸಿ ಬೆಳೆಸಿದ್ರೆ ನಿಮ್ಗೆ ಒಳಗಡೆ ಕೂಲ್ ಕೂಡ ಇರುತ್ತೆ. ಓಕೆ, ಹಾ, ಅಲ್ಲಿ ಮರ ಬಂತ, ಗಿಡಗಳು ಬಂದು ಇಲ್ಲಿ ಕಡೆಗಳು ಕೂಲ್ ಆಯ್ತು, ನಿಮ್ಗೆ ಬೇಕಾದ ಹಣ್ಣು ಹಂಪಲು ಬೆಳೆಸಬಹುದು, ತರಕಾರಿ ಬೆಳೆಸಬಹುದು, ಏನ್ ಬೇಕಾದ್ರೂ ಬೆಳೆಸ. ಈಗ ರೂಫ್ ಟಾಪ್ ಗಾರ್ಡನ್ ತುಂಬಾ ಫೇಮಸ್ ಆಗ್ತದೆ. ಎಷ್ಟು ಸೈಜ್ ಅಲ್ಲಿ ಸಿಗುತ್ತೆ ಈ ತರ ಇದು? ಇದೀಗ ನಾವು ಸ್ಟಾರ್ಟಿಂಗ್ ಮಾಡಿದ್ದು, ಇದೀಗ 500 liter ಅಲ್ಲಿ ಇದೆ. ನೆಕ್ಸ್ಟ್ ಈಗ 1000 liter 200 liter ಸರ್ ಮಾಡ್ಬೇಕಂತ ಇದ್ದೇವೆ. ಏನ್ ಗೊತ್ತಾ, ನನಗೆ ಇನ್ನೊಂದು ನೆನಪಾಯ್ತಿದ್ದು, ನಮ್ ಕಡೆ ತೊಟ್ಟಿಗಳನ್ನು ಕರೀತಾರೆ ಮನೆ ಮುಂದೆ ನೀರು ಇದ್ ಮಾಡಕ್ಕೆ. ಹೌದು ಹೌದು, ಸಿಮೆಂಟ್ ಅಲ್ಲಿ ಕಟ್ ತೊಟ್ಟಿಗಳು ಇದ್ ಮಾಡಿರ್ತಾರೆ. ಸೊ ಅದಕ್ಕೂ ರಿಪ್ಲೇಸ್ ಆಗೋ ತರ ಕಾಣುತ್ತಿದ್ದು ಇದು, ಅಲ್ಲಿ ರಿಪ್ಲೇಸ್ ಆಗುತ್ತೆ. ಈಗ ನೀವು ನ್ಯಾಚುರೋಪತಿ ಹೋದ್ರೆ ನಿಮ್ಗೆ ನೀರಲ್ಲಿ ಕುಳಿಸ್ತಾರೆ, ಮಡ್ ಥೆರಪಿ, ವಾಟರ್ ಥೆರಪಿ ಎಲ್ಲ ಮಾಡ್ತಾರೆ. ನೀವು ನ್ಯಾಚುರೋಪತಿ ಹೋದ್ರೆ ನೀವು ಹೋಗ್ತೀರಾ ಕೆಲವು ಕಡೆಗೆಲ್ಲ, ಜಿಂದಾಲ್ ಅಲ್ಲಿಗೆಲ್ಲ ಹೋಗ್ತಿರಲ್ಲ, ಅಲ್ಲಿ ಹೋದ್ರೆ ವಾಟರ್ ಥೆರಪಿ ಮಾಡ್ತಾರೆ, ಇಲ್ಲಿ ಟಬ್ ಅಲ್ಲೇ ಕುಡಿಸ್ಬೇಕು ನಮ್ಗೆ. ಹೌದು, ಈಗ ಮನೆ ಮನೆಗೆ ಟಬ್ ತಗೊಂಡು ಹೋಗ್ಬೋದು, ಮನೆಯಲ್ಲೂ ಟಬ್ ಆಗತ್ತೆ. ತುಂಬಾ ಹೆಲ್ದಿ ವಾಟರ್, ವಾಟರ್ ಟ್ರೀಟ್ಮೆಂಟ್ ಇಂದಾಗಿ ನ್ಯಾಚುರಲ್ ಆಗಿ ನೀವೊಂದು ಅರ್ಧ ಗಂಟೆ ಅದರೊಳಗೆ ಕೂತ್ಕೊಂಡು ಬಿಟ್ರೆ ನಿಮ್ಮಲ್ಲಿರೋ ತುಂಬಾ ರೋಗಗಳು ಕಡಿಮೆ ಆಗತ್ತೆ. ಯಾಕಂದ್ರೆ ಡಿಟಾಕ್ಸಿಫಿಕೇಶನ್ ಆಗತ್ತೆ. ನ್ಯಾಚುರೋಪತಿ ಹೋದ್ರೆ ಗೊತ್ತಾಗತ್ತೆ ವಾಟರ್ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಅಂತ. ಒಳ್ಳೆ ಅಪ್ಲಿಕೇಶನ್. ಎಸ್, ಬಿಇನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮುಗಿಸಿ ಅದಾದ್ಮೇಲೆ ನಿಮ್ಮ ನೆಚ್ಚಿನ ಲೆಕ್ಕಾಚಾರ, ನಾನು ಆರ್ ಎನ್ ಡಿನಲ್ಲಿ ಏನೇನೋ ಲೆಕ್ಕಾಚಾರಗಳು ಇಟ್ಕೊಂಡು ಮಾಡಿದ್ವಿ, ಬಟ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀರಿ ಈಗ. ಸೊ ಇದನ್ನೆಲ್ಲ ನೀವು ಆಗಲೇ ಹೇಳಿದ್ರಿ, ನೇರವಾಗಿ ಬೇಕು ಅಂತಂದರೆ ಡೀಲರ್ಸ್ ಬಗ್ಗೆ ಏನು ಡೀಲರ್ಶಿಪ್ ಅವೈಲೇಬಲ್ ಇದೆ, ಜೊತೆಗೆ ಬೇಕು ಅಂದರೆ ಕಾಲ್ ಮಾಡಿದ್ರೆ ನಿಮಗೆ ಸಿಗೋ ರೀತಿ ಇದು ಮಾಡ್ತೀನಿ. ಬಟ್ ಮ್ಯಾನುಫ್ಯಾಕ್ಚರ್ ಹೆಂಗೆ ಅಂತ ಹೇಳ್ತೀರಾ? ಬನ್ನಿ ಸರ್. ಇದು ಏನಂತ ಹೇಳ್ತಿದ್ರೆ, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಮಾಡಬೇಕಿದ್ರೆ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್, ಬೇರೆ 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 ಟೆಕ್ನಿಕ್ಸ್ಗಳಿವೆ. ಪ್ರಾಡಕ್ಟಿಗೆ ಸರಿಯಾಗಿ, ಮೆಟೀರಿಯಲಿಗೆ ಸರಿಯಾಗಿ ಪ್ರೊಸೆಸಿಂಗ್ ಅಂತ ಇದೆ. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಅಂತ ಇದೆ. ಓಕೆ, ಎಕ್ಸ್ಟ್ರೂಷನ್ ಅಂದರೆ PVC ಪೈಪ್ ತೆಗಿತೀರಿ, HDPE ಪೈಪ್ ತೆಗಿತೀರಿ, ಅದು ಎಕ್ಸ್ಟ್ರೂಷನ್ ಅಲ್ಲಿ ಬರುತ್ತೆ. ಬ್ಲೋ ಮೋಲ್ಡಿಂಗ್ ಅಂತ ಬರುತ್ತೆ, ನಿಮ್ಮದು ನೀರು ಬಾಟ್ಲ್ ಎಲ್ಲ ಬರುತ್ತೆ. ಹೌದು, ಸಣ್ಣ ಸಣ್ಣ ಬಾಟ್ಲು ಅದೆಲ್ಲ ಬ್ಲೋ ಮೋಲ್ಡಿಂಗ್, ಅದು ಟೆಕ್ನಿಕ್. ಮೆಷಿನರಿ ಅನ್ನೋದು ಇದೆ. ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ ಅಂದರೆ ಟೆಕ್ನಾಲಜಿ. ಓಕೆ, ಒಂದು ಪ್ರಾಡಕ್ಟ್ ಮಾಡಬೇಕೀಗ ನನಗೆ ಪ್ಲಾಸ್ಟಿಕ್ ಇದು, ಅದಕ್ಕೊಂದು ರಾ ಮೆಟೀರಿಯಲ್ ಬೇಕು. ರಾ ಮೆಟೀರಿಯಲ್ ಅಲ್ಲಿ ಸಾವಿರಾರು ರಾ ಮೆಟೀರಿಯಲ್ ಇದೆ, ಆಯ್ತಾ? ನೂರಾರು ವಿಧಗಳಿವೆ. ಅದನ್ನು ಟೆಕ್ನಿಕ್ ಏನು, ಟೆಕ್ನಾಲಜಿ ಏನು ಪ್ರೊಡ್ಯೂಸ್ ಮಾಡಲಿಕ್ಕೆ? ವಾಟರ್ ಬಾಟಲ್ ಮಾಡಬೇಕಿದ್ರೆ ಯಾವ ಟೆಕ್ನಾಲಜಿ ಬೇಕು? ಪೈಪ್ ಮಾಡಬೇಕಿದ್ರೆ ಏನು ಟೆಕ್ನಾಲಜಿ ಬೇಕು? ವಾಟರ್ ಟ್ಯಾಂಕ್ ಮಾಡಬೇಕಿದ್ರೆ ಏನು ಟೆಕ್ನಾಲಜಿ ಬೇಕು? ಸೊ ಇದರಲ್ಲಿ ರೊಟೇಷನಲ್ ಮೋಲ್ಡಿಂಗ್ ಅನ್ನುವಂಥದ್ದು ಒಂದು ಟೆಕ್ನಾಲಜಿ. ಓಕೆ, ಇದರಲ್ಲಿ ಮೌಲ್ಡ್ ಏನಿದೆ, ವಾಟರ್ ಟ್ಯಾಂಕ್ ನಾವು ಏನು ಮಾಡ್ತೀವಿ ಅದಕ್ಕೊಂದು ಮೌಲ್ಡ್ ಬೇಕಾಗತ್ತೆ. ಓಕೆ, ಮೌಲ್ಡ್ ಬೇಕಾಗತ್ತೆ. ಆ ಮೌಲ್ಡ್ ನಾವು ಒಂದೇ MS ಮೆಟಲ್ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡ್ತೇವೆ. ಈಗ ಅಲ್ಯೂಮಿನಿಯಂ ಅಲ್ಲಿ ಕೂಡ ಮಾಡ್ತಾರೆ. ಅಲ್ಯೂಮಿನಿಯಂ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ರೇಟ್ ಜಾಸ್ತಿ, ಬಟ್ ಅದರಲ್ಲಿ ಹೀಟಿಂಗ್ ಫಾಸ್ಟ್, ಕೂಲಿಂಗ್ ಫಾಸ್ಟ್, ಅವಾಗ ನಿಮ್ದು ಸೈಕಲ್ ಟೈಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ, ಬಟ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಮೌಲ್ಡ್ ಅಲ್ಲಿ ನಾವು ನಮ್ದು ಏನು ಮೆಟೀರಿಯಲ್ ಇದೆ, ಪ್ಲಾಸ್ಟಿಕ್ ಮೆಟೀರಿಯಲ್ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಪೌಡರ್ ಫಾರ್ಮ್ ಇದ್ದುದನ್ನ ಇದರಲ್ಲಿ ನಾವು ಹಾಕ್ತೀವಿ. ಓಕೆ, ಫಸ್ಟ್ ಹೊರಗಡೆ ಯಾವ ಕಲರ್ ಬೇಕು, ಯೆಲ್ಲೋ ಕಲರ್ ಬೇಕಿದ್ರೆ ಯೆಲ್ಲೋ ಕಲರ್ ಫಸ್ಟ್ ಹಾಕ್ಬೇಕು. ಇಲ್ಲಿ ನಮ್ದು ಚೇಂಬರ್ ಇದೆ. ಓಕೆ, ಇದು ಬರ್ನರ್, ಇದರಲ್ಲಿ ಓವನ್ ಅಂತ ಹೇಳ್ತೇವೆ ನಾವು. ಓಕೆ, ಓವನ್ ಅಂತ, ಓವನ್ ಅಂತ ಹೇಳಿದ್ರೆ ಗೊತ್ತಾಗತ್ತ, ದೊಡ್ಡ ಓವನ್, ಆ ದೊಡ್ಡ ಓವನ್ ಅಷ್ಟೇ. ಇದರಲ್ಲಿ ಅಲ್ಲಿ ಬ್ಲೋವರ್ ಇದೆ, ಒಳಗಡೆ ಬರ್ನರ್ ಇದೆ. ಓಕೆ, LPG ಬರ್ನರ್. ಆ ಬರ್ನರ್ ಅಲ್ಲಿ ಬೆಂಕಿ ಬರುತ್ತೆ, ಏನಾಗತ್ತೆ ಅಂತ ಹೇಳಿದ್ರೆ ಈ ಇಡೀ ಓವನ್ ಮೂವ್ ಆಗತ್ತೆ ಈ ಕಡೆಗೆ. ಈಗ ಡೋರ್ ಓಪನ್ ಮಾಡಿದ್ದೀನಿ ನಾನು, ಓವನ್ ಇದು, ಓವನ್ ಕಂಪ್ಲೀಟ್ ಇಲ್ಲಿವರೆಗೆ ಮೂವ್ಮೆಂಟ್ ಬರುತ್ತೆ, ಇದು ಒಳಗಡೆ, ಆವಾಗ ಮೋಲ್ಡ್ ಒಳಗಡೆ ನಂತರ ಡೋರ್ ಕ್ಲೋಸ್ ಆಗುತ್ತೆ, ಬರ್ನರ್ ಸ್ಟಾರ್ಟ್ ಆಗುತ್ತೆ. ಸೊ ಒಳಗಡೆ ಟೆಂಪರೇಚರ್ ಸಾಧಾರಣ 200-220 degrees ವರೆಗೆ ಬರುತ್ತೆ. ಸೊ ಅದರಲ್ಲಿ ಈ ಮೋಲ್ಡ್ ಒಳಗಡೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ಯಾಕೆ ತಿರುಗಬೇಕಂತ ಹೇಳಿದ್ರೆ ಮೆಟೀರಿಯಲ್ ರೊಟೇಷನ್ ಆದಾಗಲೇ ಮಾತ್ರ ಅದು ಯೂನಿಫಾರ್ಮ್ ಆಗಿ ಲೇಯರ್ ಬರುತ್ತೆ. ಸೊ ಬೈ ಡೈರೆಕ್ಷನಲ್ ಅಂದ್ರೆ ಒಂದು X-axis ಅಲ್ಲಿ ತಿರುಗುತ್ತದೆ, ಮತ್ತೊಂದು Y-axis ಅಲ್ಲಿ ಹೀಗೆ ತಿರುಗುತ್ತದೆ. ಸೊ ಬೈ ಡೈರೆಕ್ಷನಲ್ ರೊಟೇಷನಲ್ ಮೋಲ್ಡಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಸೊ ಇವರು ಮೋಲ್ಡ್ ಏನಿದೆ ಒಂದು X-axis ಅಲ್ಲಿ ತಿರುಗ್ತಾ ಇರ್ತದೆ ಹೀಗೆ, ಅಟ್ ದ ಸೇಮ್ ಟೈಮ್ ಮೋಲ್ಡ್ ಹೀಗೆ ತಿರುಗ್ತಾನೆ ಇರ್ತದೆ. ಸೊ ಬೈ ಡೈರೆಕ್ಷನ್ ಎಕ್ಸ್ ಮತ್ತು Y-axis ಅಲ್ಲಿ, ಸೊ ಅದಕ್ಕೆ ಬೈ ಡೈರೆಕ್ಷನಲ್ ರೊಟೇಷನಲ್ ಮೋಲ್ಡಿಂಗ್ ಅಂತ ಹೇಳ್ತೀವಿ. ಸೊ ಒಳಗಡೆ ನಮ್ಗೊಂದು ಅಂದಾಜು ಬೇಕಲ್ಲ ಎಷ್ಟು ಮೆಲ್ಟ್ ಆಗಿದೆ ಅಂತ, ಅಲ್ಲಿ ಸೈಡ್ ಅಲ್ಲಿ ಒಂದು ವಿಂಡೋ ಇದೆ ನೋಡ್ಲಿಕ್ಕೆ. ಸೊ ಆ ವಿಂಡೋದಲ್ಲಿ ನಾವು ನೋಡ್ತೀವಿ ಓಪನ್ ಮಾಡಿಕೊಂಡು, ಈ ವಿಂಡೋದಲ್ಲಿ, ವಿಂಡೋದಲ್ಲಿ ಹೀಗೆ ಸ್ಲೈಡ್ ಮಾಡಿಕೊಂಡು ಒಳಗಡೆ ತೋರುತ್ತೆ.
ತೋರ್ತದ ಒಳಗಡೆ ತೋರ್ತದೆ. ಅವರು ಟಾರ್ಚ್ ಹಾಕಿ ನೋಡ್ತಾರೆ, ಅವ್ರಿಗೆ ಅದು ಎಕ್ಸ್ಪರ್ಟ್ ಇರ್ತಾರೆ ಯಾರು ನಮ್ಮ ಸೂಪರ್ವೈಸರ್ ಏನಿದ್ದಾರೆ ಅವ್ರಿಗೆ ಅದೆಲ್ಲ ಟ್ರೈನಿಂಗ್ ಇರುತ್ತೆ. ಸೊ ಒಂದು ಈ ಟ್ಯಾಂಕ್ ತಯಾರಾಗಬೇಕು ಅಂದರೆ ಎಷ್ಟು ಸಮಯ ಬೇಕು ಅಂತ? ಅದು ಡಿಪೆಂಡ್, ನಮ್ಮದು ಸಣ್ಣ ಟ್ಯಾಂಕ್ ಆದರೆ ಸ್ವಲ್ಪ ಬೇಗ ಆಗುತ್ತೆ, ದೊಡ್ಡ ಟ್ಯಾಂಕ್ ಆದರೆ ಜಾಸ್ತಿ ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 1,000 liter ಆದರೆ ಒಂದು ಟ್ಯಾಂಕ್ ಕಂಪ್ಲೀಟ್ ಆಗಲಿಕ್ಕೆ ಸಾಧಾರಣ ನಿಮಗೆ 30-40 minutes ಬೇಕಾಗುತ್ತೆ. ಓಕೆ, ಅದನ್ನಂತರ ಕೂಲಿಂಗ್ ಆಗಬೇಕು, ನಂತರ ಅದನ್ನು ಹೊರಗೆ ತೆಗಿಬೇಕು. ಸೊ ಒಂದು ಸೈಕಲ್ ಆಗಲಿಕ್ಕೆ 1.5 hours ಬೇಕಾಗುತ್ತೆ, ಅಂದರೆ ಹೀಟಿಂಗು ಕೂಲಿಂಗು ಮತ್ತು ಹೊರಗೆ ತೆಗೆಯುವಂಥದ್ದು. ಸೊ ಒಂದು ಕಾಲು ಗಂಟೆ ಬೇಕಾಗುತ್ತೆ. ಅದೇ ಸಣ್ಣ ಟ್ಯಾಂಕ್ ಆದರೆ 3.25 hours ಆಗುತ್ತೆ. ಅದೇ ದೊಡ್ಡ 5,000 liter ಅಲ್ಲಿ ಒಂದು ದೊಡ್ಡ ಮಿಷಿನ್ ಇದೆ, ಅದರಲ್ಲಿ 3,000-5,000 liter ಎಲ್ಲ ತೆಗಿತೀವಿ. ಅದು ಇದರಲ್ಲಿ ಆಗೋದಿಲ್ಲ, ಆ ಸ್ವಲ್ಪ ಟೆಕ್ನಾಲಜಿ ಬೇರೆ, ಅದೇ ಬೈ ಡೈರೆಕ್ಷನ್ ರೊಟೇಷನ್ ಮೋಲ್ಡಿಂಗೆ, ಬಟ್ ಸ್ವಲ್ಪ ಮಿಷಿನರಿ ಡಿಸೈನ್ ಬೇರೆ. ಸೊ ಅದರಲ್ಲಿ 1.5 hours 1.75 hours ಸಾವಿರ 2 hours ಬೇಕಾಗುತ್ತೆ ಕೂಲಿಂಗ್ ಎಲ್ಲ ಮಾಡಿಕೊಂಡು 5,000 ಟ್ಯಾಂಕ್ ತೆಗಿಬೇಕಿದೆ. ಸೊ ಆ ರೀತಿ ಹೋಗುತ್ತೆ, ನಮ್ದು ಕಾಸ್ಟಿಂಗ್ ಕೂಡ ಅದೇ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ನೀವು ವಾಟರ್ ಟ್ಯಾಂಕ್ ಯಾಕೆ ಅಂತಾನೆ, ಯಾರು ಕೂಡ ಮನೆಗೆ ಎಲ್ಲ ಕ್ವಾಲಿಟಿ ಇದೇ ನೋಡ್ತಾರೆ, ಹೌದು, ಯಾವುದು ಕೂಡ ಪದೇ ಚೇಂಜ್ ಮಾಡೋಕೆ ಹೋಗಲ್ಲ. ಹೌದು, ಸರಿನಾ? ಹಾಗೆ ನೋಡಿದ್ರೆ ನೀವು ಈ ಟ್ಯಾಂಕ್ ಕ್ವಾಲಿಟಿ ಬಗ್ಗೆ ಹೇಳೋದಾರೆ ಜನಕ್ಕೇನು ಸಜೆಸ್ಟ್ ಮಾಡ್ತೀರಿ? ಕ್ವಾಲಿಟಿ ಬಗ್ಗೆ ಚೆಕ್ ಮಾಡೋದು ಯಾರು? ISI ಸ್ಟ್ಯಾಂಡರ್ಡ್ ಟ್ಯಾಂಕ್ ಮಾರ್ಕೆಟಲ್ಲಿ ಸಿಗೋದಿಲ್ಲ, ಸಿಕ್ಕಿದ್ರೂ ತುಂಬ ಕಾಸ್ಟ್ಲಿ, ಯಾರಿಗೂ ಬೇಡ. ಹಾಗಾಗಿ ನಾವೀಗ ISI ಕ್ವಾಲಿಟಿ ಕೊಟ್ಟರು ಕೂಡ ಇದಕ್ಕೆ ISI ಸ್ಟ್ಯಾಂಡರ್ಡ್ ಇದರಲ್ಲಿ ಇಲ್ಲ, ನಮ್ಮದು ನಾವು ತಗೊಳ್ಳಿಲ್ಲ ಇನ್ನು, ಯಾಕಂದರೆ ತಗೊಳ್ಳೋದು ದೊಡ್ಡ ಪ್ರೊಸೆಸ್ ಆಗಿನ. ಆ ಸ್ಟ್ಯಾಂಡರ್ಡಲ್ಲಿ ಮಾಡಲಿಕ್ಕೆ ಹೋದರೆ ಮಾರ್ಕೆಟಲ್ಲಿ ಮಾರಲಿಕ್ಕೂ ಆಗೋದಿಲ್ಲ. ಬಟ್ ಒಂದು ವಿಷಯ ಗೊತ್ತಿಲ್ಲ ನಿಮಗೆ ವೀಕ್ಷಕರೇ, ಸುರೇಶ್ ಕಾಮತ್ ಅವರು ನಾನು ಆಗಲೇ ಹೇಳಿದೆ, ಯಾರೋ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನು ಬೈ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತಲ್ಲ. ಸ್ವತಃ ನಾನಾಗಲೇ B&R&D ವಿಚಾರ ಅಂತ ಬಂದಾಗ ಅದ್ಭುತ ಮನುಷ್ಯ, ಇಲ್ಲ ಹಿಂಗೆ ಬೇಕು ಹಿಂಗೆ ಬೇಕು ಜನಗಳಿಗೆ ಆಗಲೇ ಟ್ಯಾಂಕ್ ಮಧ್ಯ ಇದ್ದಿದ್ರೆ ನೋಡೋಕೆ ಕಷ್ಟ ಆಗುತ್ತೆ ಅಂತ ಒಂದು ಕಾರ್ನರ್ಗನ್ನು ಶಿಫ್ಟ್ ಮಾಡಿದ್ದು. ಅದಷ್ಟೇ ಅಲ್ಲ, ನೀರಿನ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ, ಅದು ದೊಡ್ಡ ಕ್ಯಾಪ್, ಅದು ಲಾಕು, ಮತ್ತು ಅದನ್ನು ಮಲ್ಟಿಪರ್ಪಸ್ ಸ್ಟೋರೇಜ್ ಥರ ಅದನ್ನು ಬಳಸೋಕ್ಕೆಲ್ಲ ಇದು ಮಾಡಿ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನಂಬಿಕೆ ಇದೆ ಜನಗಳಿಗೆ, ನಂಬಿಕೆ ಇದೆ ಅಂತಂದರೆ ಬಿಕಾಸ್ ಆಫ್ ಬಿಸ್ನೆಸ್ ಉದ್ದೇಶ ಅಲ್ಲ, ಬಿಸ್ನೆಸ್ ಒಂದು ಭಾಗ ಆದರೆ ನಂಬಿಕೆ ಮತ್ತೊಂದು ಭಾಗ. ದೊಡ್ಡ ಬಿಸ್ನೆಸ್ ಸಕ್ಸಸ್ ಆಗಿದೆ ನಂಬಿಕೆ, ಇಷ್ಟು ದೀರ್ಘಕಾಲ ಅಂದರೆ ಮೊದಲಿಂದ ನಮ್ದು ಒಂದು ಬ್ರ್ಯಾಂಡ್ ನೇಮ್ ಏನಿದೆ ಪೈಪಲ್ಲಿ ಸನ್ರೈಸ್ ಅಂತ ಇದೆ, ಅಲ್ಲಿ ಕೂಡ ನಮ್ಮದು ಸಕ್ಸಸ್ ಆಗಿ, ಯಾಕಂದರೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆವು. ಅದನ್ನು ಒಂದ್ಸಲ ಯೂಸ್ ಮಾಡಿದವರಿಗೆ ಅದು ಗೊತ್ತು, ಸನ್ರೈಸ್ನವರು ಕ್ವಾಲಿಟಿ ಕೊಡ್ತಾರೆ ಅಂತ. ಮಾರ್ಕೆಟಲ್ಲಿ ಏನಾಗುತ್ತೆ, ಕ್ವಾಲಿಟಿ ಒಟ್ಟಿಗೆ ಚೀಪರ್ ಬ್ರ್ಯಾಂಡ್ ಕೇಳಿದೆ, ನಾನು ಹೇಳಿದ್ನಲ್ಲ ಟ್ಯಾಂಕ್ ಎಷ್ಟು ರೇಟ್ ಅಪ್ಪ ನಿಂದು ಅಂತ, ಅವನಿಗೆ ಅದೊಂದು ಖಾಲಿ ಕಮೋಡಿಟಿ, ಅವನಿಗೆ ಬೇಕು ಕೆಲವೊಮ್ಮೆ ರಫ್ ಯೂಸಿಗೆ ಬೇಕು, ನೀರು ಹೊಡಿಲಿಕ್ಕೆ ಅಥವಾ ಒಂದು ನಿಮ್ಮದು ಮನೆ ಕನ್ಸ್ಟ್ರಕ್ಷನ್ ಸೈಟ್ ಇರ್ತದೆ ರಫ್ ಯೂಸಿಗೆ ಬೇಕು, ಆವಾಗ ಕಾಸ್ಟ್ಲಿ ಟ್ಯಾಂಕ್ ಯಾಕೆ ಹಾಕಬೇಕು, ಆ ಅಂಥದ್ದು ಸೆಗ್ಮೆಂಟ್ ಕೂಡ ಇದೆ. ಕೆಲವರು ಹಣದ ಸಮಸ್ಯೆಯಿಂದಾಗಿ ಅಲ್ಲೊಂದು ಸೆಗ್ಮೆಂಟ್ ಇದೆ, ಬಟ್ ರಿಯಲ್ ಕನ್ಸರ್ನ್ ಇರುವಂಥವ್ರು ಕ್ವಾಲಿಟಿ ಹೋಗ್ತಾರೆ, ಬ್ರ್ಯಾಂಡಿಗೆ ಹೋಗ್ತಾರೆ, ಅವರು ಪ್ರೈಸ್ ಕಾಂಪ್ರಮೈಸ್ ಮಾಡೋದಿಲ್ಲ. ಹಾಗಾಗಿ ನಮಗೆ ಆ ಸೆಗ್ಮೆಂಟ್ ಇದೆ, ಯಾವುದು ಕ್ವಾಲಿಟಿ ಕಾನ್ಷಿಯಸ್ ಯಾರಿದ್ದಾರೆ ಅಂಥ ಸೆಗ್ಮೆಂಟ್, ಮತ್ತು ಯಾವುದೇ ಮಾರ್ಕೆಟ್ ಇರಲಿ ಈ 3-4 ಸೆಗ್ಮೆಂಟ್ ಇದ್ದೇ ಇರುತ್ತೆ. ಯಾವುದೇ ಬೇಕಾದ ಕಾರ್ ತಗೊಳ್ಳಿ, ಲೋವರ್ ಪ್ರೈಸ್, ಮಿಡ್ಲ್ ಪ್ರೈಸ್, ಹೈ ಪ್ರೈಸ್, ಎಲ್ಲ ಸೆಗ್ಮೆಂಟ್ ಇದ್ದೇ ಇರುತ್ತೆ. ಹಾಗೆ ಟ್ಯಾಂಕಲ್ಲಿ ಕೂಡ ನಾವು ಇದೆ, ಕಾರ್ ಬೇಕಾದ್ರೆ ಒಂದು ಸ್ವಲ್ಪ ಕೆಟ್ಟಿದ್ದೆ ಚೇಂಜ್ ಮಾಡೋಣ ಅಂತ ಕೆಲವರು ತಗೋತಾರೆ, ಸೆಕೆಂಡ್ ಹ್ಯಾಂಡ್ ಏನಾದ್ರು ಆಗ್ತಾರೆ. ಟ್ಯಾಂಕ್ ವಿಚಾರ ಬಂದಾಗ ಅದು ಇಳಿಸೋದು ಮತ್ತು ಕೂರ್ಸೋದು ಇದೆಯಲ್ಲ, ಅದೇ ಬರುವಂಥದ್ದು. ಆ ಕಾರಣಕ್ಕೆ ಕ್ವಾಲಿಟಿ ಬೇಕು. ಈಗ ನಮ್ಮಲ್ಲಿ ಡೀಲರ್ಸ್ ಕೆಲವರೆಲ್ಲ ನಮ್ಮ ಬ್ರ್ಯಾಂಡ್ ಬಿಟ್ಟು ಬೇರೆಯವ್ರ ಕಡೆ ಹೋದರು, ಯಾಕಂದ್ರೆ ನಮಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಹೋಗಿ ಆ ಸರ್ವಿಸ್ ಪ್ರಾಬ್ಲಮ್ ಬಂದಾಗ ಅವ್ರಿಗೆ ಗೊತ್ತಾಯಿತು, ಆ ಇದ್ರ ಬದಲು ಸನ್ರೈಸರ್ ಇದ್ದರೆ ನಮ್ಗೆ ಈ ಸಮಸ್ಯೆಗಳು ಇರಲಿಲ್ಲ. ಎಷ್ಟೋ ಜನರು ವಾಪಸ್ ಬಂದಿದ್ದಾರೆ ನಮ್ಮ ಹತ್ರ, ನಮ್ಮನ್ನು ಬಿಟ್ಟು ಹೋದವರು ವಾಪಸ್ ಬಂದಿದ್ದಾರೆ. ಯಾಕೆ? ಒಂದು ಪ್ರೈಸಿಗೋಸ್ಕರ. ಪ್ರೈಸ್ ಅಲ್ಲ ವ್ಯಾಲ್ಯೂ, ವ್ಯಾಲ್ಯೂ ಯಾವುದು? ಸರ್ವಿಸ್, ಆ ಕಾನ್ಫಿಡೆನ್ಸ್. ಯಾವಾಗ ಬೇಕಿದ್ರು ರೆಡಿ ಇದ್ದೇವೆ ನಾವು ಕೊಡಲಿಕ್ಕೆ ಸರ್ವಿಸ್. ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಇದ್ದಾರೆ, ಹೋಗಿ ಫೀಲ್ಡ್ ಸರ್ವಿಸ್ ಕೊಡ್ತೀವಿ. ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನಾವು ಹೋಗಿ ರಿಪೇರ್ ಮಾಡ್ತೀವಿ ವಿದೌಟ್ ಚಾರ್ಜಸ್, ಚಾರ್ಜ್ ಮಾಡೋದಿಲ್ಲ ನಾವು. ಅಂಥದ್ದು ಏನಾದರೂ ರಿಪ್ಲೇಸ್ಮೆಂಟ್ ಇದ್ರೆ ರಿಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ ವಿದೌಟ್ ಆಸ್ಕಿಂಗ್ ಕ್ವಶನ್. ಡೀಲರ್ ಹೇಳಿದರೆ ಸಾಕು, ಸರ್ ಕೊಡಿ ಸರ್, ಎಸ್ ಡನ್. ನಾವು ಅದು ನಿಮ್ಮ ಡಿಫೆಕ್ಟು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಲ್ಲ, ಫೈಟಿಂಗ್ ಈಟಿಂಗ್ ಏನಿಲ್ಲ. ಈವನ್ ಕ್ಯಾಪ್ ನಾವು ಮಾಡುವಂಥದ್ದಲ್ಲ, ಬೇರೆಯವ್ರು ಮಾಡುವಂಥದ್ದು. ಕೆಲವರು ಕ್ಯಾಪಿಗೋಸ್ಕರ ನಮ್ಮ ಹತ್ತಿರ ಫೈಟ್ ಮಾಡಿದವರಿದ್ದಾರೆ, ನೀವು ಟ್ಯಾಂಕಿಗೆ ಗ್ಯಾರಂಟಿ ಕೊಟ್ಟಿದ್ರೆ ಕ್ಯಾಪಿಗೆ ಯಾಕೆ ಕೊಡೋದಿಲ್ಲ ಅಂತ, ಆಯಿತು ತಗೋಪ್ಪ ಅಂತ. ನಾವು ಮಾಡಿದ್ದಲ್ಲ ಕ್ಯಾಪ್ ನಾವು ಹೊರಗಡೆ ತರುವಂಥದ್ದು, ಆದರೂ ಅದಕ್ಕೆ ಕೂಡ ಕೊಟ್ಟಿದ್ವಿ. ಸೊ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್, ಅದು ಲಾಂಗ್ ರನ್ನಲ್ಲಿ ನಮ್ಗೆ ಕೆಲಸ ಕೊಡುತ್ತದೆ. ಶಾರ್ಟ್ ಟರ್ಮಿಂಗ್ ಮಾಡಬೇಕಾ? ಹೇಗೂ ಮಾಡ್ಬೋದು. ವೇಗವಾಗಿ ಬೆಳೆಯೋದು ಗಿಡಗಳು ಕಳೆಗಳು ವೇಗವಾಗಿ ಬೆಳೆಯುತ್ತೆ, ಬೇಗ ಅದು ಹಾಳಾಗುತ್ತೆ. ದೀರ್ಘಕಾಲದ ಬೆಳೆ ಅಂತಂದರೆ ಈ ಬಿಸ್ನೆಸ್ ಲೈಕ್ ಈ ಶ್ರೀಗಂಧ ಇವೆಲ್ಲ ದೊಡ್ಡ ದೊಡ್ಡ ಬೆಳೆದಂಗೆ ದೀರ್ಘಕಾಲ ಉಳಿಬೇಕು ಮಾರ್ಕೆಟಲ್ಲಿ, ಅದು ವ್ಯಾಲ್ಯೂ ಆಗಬೇಕು ಅಂದರೆ ಆ ಶ್ರಮ ಹಾಕ್ಬೇಕಾಗುತ್ತೆ, ಅದನ್ನು ಹಾಕಿದ್ದೀನಿ. ಇನ್ನೊಂದು ವಿಷಯ, ನಾನಾಗಲೇ ಹೇಳಿದೆ ಇವರ
ಫ್ಯಾಮಿಲಿ ಬಿಸ್ನೆಸ್, ನಂತರ ಎಜುಕೇಷನ್, ನಂತರ ಇದ್ರ ಬಂದು ಈ ವಿಚಾರದಲ್ಲಿ ಇವ್ರು ಏನೇನು ಮಾಡಿದ್ರು ಎಲ್ಲವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ. ಬಟ್ ಸುರೇಶ್ ಕಾಮತ್ ಅವ್ರದ್ದು ಮತ್ತೊಂದು ವರ್ಷನ್ ಇದೆ, ಸೊ ಅದನ್ನು ಹೇಳಲೇಬೇಕು. ಏನಂತಂದರೆ ಮನುಷ್ಯತ್ವದ ಮೇಲೆ ಪ್ರೀತಿ ಇದೆ, ಬಿಸ್ನೆಸ್ ಅಂದಾಗ ಕಾರ್ಮಿಕರ ಮೇಲೆ ಸಹಜ ಆ ಒಂದು ವಿಶ್ವಾಸ. ಸೊ ಈಗ ಗೋವಿನ ಮೇಲೆ ಅಪಾರವಾದಂಥ ಪ್ರೀತಿ ಇದೆ. ಸೊ ಅದೊಂದು ನಾನು ನಿಮ್ಗೆ ಹೇಳಲೇಬೇಕು, ನೀವು ಈ ಸ್ಟೋರಿನ ಕಂಟಿನ್ಯೂ ನೋಡಲೇಬೇಕು. ಅದಕ್ಕೂ ಮುಂಚಿತವಾಗಿ ನಾನು ಅದೇನು ಅಂತೆಲ್ಲ ತೋರಿಸ್ತೀನಿ. ಬಟ್ ಬಿಸ್ನೆಸ್ ಅಂದಾಗ ನಂಬಿಕೆ, ಇಷ್ಟು ದಶಕಗಳ ಕಾಲ ಫ್ಯಾಮಿಲಿ ಅಂತ ಬಂದಾಗ ಈ ಸನ್ರೈಸ್ ಒಂದು ಈ ಕಂಪ್ನಿ, ರಾಜಾರಾಮ್ ಪಾಲಿಮರ್ಸ್, ಒಂದು 3-4 ದಶಕಗಳ ಕಾಲ ಆ ನಂಬಿಕೆ ಉಳಿಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಸೊ ಈ ಸನ್ರೈಸ್ ದೊಡ್ಡ ಮಟ್ಟಕ್ಕೆ ಬೆಳಕಾಗುತ್ತೆ, ನೀವು ಅಷ್ಟೇ. ಆ ಕ್ವಾಲಿಟಿ ಅಂತ ಬಂದಾಗ ಆ ನಂಬಿಕೆ ಇರಬೇಕು, ಆ ನಂಬಿಕೆ ನೀವು ಉಳಿಸ್ಕೊಂಡಿದ್ದಾರೆ. ಸೊ ನಿಮಗೂ ಈ ಥರನಾದಂಥ ವಾಟರ್ ಟ್ಯಾಂಕ್ಸ್, ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಆಗ್ಬೋದು, ಮತ್ತು ಟೆರೆಸ್ ಗಾರ್ಡನ್ಗೆ ಬಳಸುವಂಥ ಟ್ಯಾಂಕ್ಗಳಾಗ್ಬೋದು, ಅವೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಸೊ ಮಿಸ್ ಮಾಡದೆ ಕಾಂಟ್ಯಾಕ್ಟ್ ಮಾಡಿ. ನಾನು ಆಗಲೇ ಹೇಳಿದೆ, ನನಗಿನ್ನೂ ಭಾಳ ಇಷ್ಟ ಆಗುವಂಥ ವಿಷಯ ಇದೆ ಇವರಲ್ಲಿ. ಸರ್, ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಈಗ, ಬನ್ನಿ ಸರ್. ಎಸ್ ಸರ್, ನಿಮ್ಮ ಕೈಗಾರಿಕೋದ್ಯಮಿ ಒಳಗಡೆನ ಗೋಪ್ರೇಮಿ ನೋಡಿದೆ, ನೋಡಬೇಕು, ಜನಗಳು ತಿಳಿಸ್ಬೇಕು ಅಂತ. ಕೈಗಾರಿಕೋದ್ಯಮಿಯಾಗಿ ನೀವಲ್ಲೊಂದು ಶಿಸ್ತು ಎಲ್ಲವೂ ಇದೆ. ಸೊ ಗೋಪ್ರೇಮಿಯಾಗಿ ಹಿಂಗೆ ಯಾವಾಗ ಶುರುವಾಯ್ತು ಇದು? ಇದು ಸ್ಟಾರ್ಟ್ ಆಗಿ ಒಂದು 10 ವರ್ಷ ಆಯಿತು ನಮ್ಮದು. ಹಾಂ, ನಮ್ಮ ಫ್ಯಾಕ್ಟ್ರಿ ಹೊರಗಡೆ ಒಂದು ನಾವು ಗುಡ್ಡ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಗಂಡು ಕರು. ಹಾಂ, ನೀವು ಆ ಕಡೆ ಏನು ಹೇಳ್ತೀರ ಗೊತ್ತಿಲ್ಲ. ಗಂಡ್ಕರು, ಗಂಡ್ಕರುನೆ, ಓರಿ ಕರು, ಗಂಡ್ಕರು ಹಾಗೆ ಹೇಳ್ತಿರಲ್ಲ. ಅದಕ್ಕೆ ಒಂದು ಆಕ್ಸಿಡೆಂಟ್ ಆಗಿ ಸೈಡಲ್ಲಿ ಬಿದ್ದುಕೊಂಡಿತ್ತು, ನೋಡೋರು ಇರಲಿಲ್ಲ. ಆವಾಗ ನಮ್ಮವರೇ ಎಲ್ಲ ಹೊಟ್ಟು ಮಾಡ್ಕೊಂಡು ಕರ್ಕೊಂಬಂದರು. ಆ್ಯಕ್ಚುಲಿ ಅದ್ರ ಬ್ಯಾಕ್ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದಕ್ಕೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ನಾವು ತುಂಬ ಪ್ರಯತ್ನ ಮಾಡ್ತು ಬದುಕಿಸ್ಬೇಕು ಅಂತ, ಆಗಲಿಲ್ಲ. ಒಂದು ತಿಂಗಳು ಪ್ರಯತ್ನ ಮಾಡ್ತು, ನಂತರ ನಾವು ಮಂಗಳೂರಿಗೆ ಅದನ್ನು ಕಳಿಸ್ತೀವಿ, ಅಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ ಅಂತ ಇದೆ, ಅವ್ರು ಇಂಥದ್ದು ಇಂಜುರಿ ಆದದ್ದನ್ನೆಲ್ಲ ಅವ್ರು ನೋಡ್ಕೊಳ್ತಾರೆ. ಆ ಟೈಮಲ್ಲಿ ಬೇರೆ ಒಂದು ದನ ಸೇರಿಕೊಡ್ತು ನಮ್ಮಲ್ಲಿ ಬೈ ಚಾನ್ಸ್. ಕಡೆ ಅದು ಒಂಟಿ ಆಯಿತು. ಒಂಟಿ ಆದ ನಂತರ ನಾವು ಏನು ಮಾಡೋದು, ಅದಕ್ಕೋಸ್ಕರ ಮತ್ತೊಂದು 2 ದನಗಳನ್ನು ಕರ್ಕೊಂಡು ಬಂತು. ಇಲ್ಲಿ ಒಂದು ಗೋಶಾಲೆ ಇದೆ, ಗೋಶಾಲೆಯ ನಾವು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂತು. ಆವಾಗ ಇದು ಇರಲಿಲ್ಲ ಬಿಲ್ಡಿಂಗು, ಇಲ್ಲಿ ಖಾಲಿ ಇತ್ತು ಜಾಗ. ಆವಾಗ ನಮ್ಮಲ್ಲಿ ಲಾರಿ ಶೆಡ್ ಇದೆಯಲ್ಲ, ಅಲ್ಲೇ ಕಟ್ತಿತ್ತು ನಾವು. ಓಕೆ, ನಂತರ ಇನ್ನೊಂದು ಸಣ್ಣ ಬಿಲ್ಡಿಂಗ್ ಮಾಡಿಕೊಂಡೆ ನಾವು ಗೋಶಾಲೆ ಅಂತ. ಸೊ ಅದು ನೆಕ್ಸ್ಟ್ ಅದು ಎಕ್ಸ್ಟೆನ್ಷನ್ ಆಗಿದ್ದು, ಸಂಖ್ಯೆ ಜಾಸ್ತಿ ಆದ ಇದು ಪ್ರೊಡಕ್ಷನ್ ಇಲ್ಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೆಳೀತಾ ಹೋಯ್ತು ವರ್ಷನ ವರ್ಷ. ಸೊ ಇದೆಲ್ಲ ಇಲ್ಲೇ ಹುಟ್ಟಿರೋ ಕರುಗಳು ಎಲ್ಲ ಇಲ್ಲೇ ಹುಟ್ಟಿರುವಂತ ಎಲ್ಲ ಇಲ್ಲೇ ಹುಟ್ಟಿದ್ವಿ ನಾವು, ಹೊರಗಿಂದ ನಾವು ತಗೊಳ್ಳೋದಿಲ್ಲ. ಓಕೆ, ಯಾಕಂದ್ರೆ ನಮ್ಮಲ್ಲಿ ಜಾಗ ಇಲ್ಲ ಫಸ್ಟ್ ಆಫ್ ಆಲ್. ನಾವು ಕೇಳಿದವ್ರಿಗೆ ಕುಡ್ಲಿಕ್ಕೆ ಗೋಶಾಲೆ ಇದೆ ನಾವು ಬಿಡ್ತೀವಿ, ಇಲ್ಲ 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 ನಾವು ತಗೊಳ್ಳೋದಿಲ್ಲ. ತಗೊಳ್ಳೋಕೆ ಯಾವ ಕಾರಣಕ್ಕೆ? ನಮ್ಮಲ್ಲಿ ಜಾಗನೇ ತುಂಬ ಕಡಿಮೆ ಇರುವಾಗ ನಾವೊಂದು ಗೋಪ್ರೇಮಿ. ಎಷ್ಟಿದೆ ಎಷ್ಟಿದೆ ಈಗ ಇಲ್ಲಿ? ಇಲ್ಲಿ 40 ಮಿಕ್ಕಿ ಇದೆ, 40 ಇದೆ, 43-44 ಇದೆ ಸಾಧಾರಣ. ಅದರಲ್ಲಿ ಗಂಡುಗಳೇ ಜಾಸ್ತಿ, ಸಾಧಾರಣ 18-20 ಇದೆ ಗಂಡುಗರುಗಳು. ಸೊ ಹೆಚ್ಚಿನವರಿಗೆ ಅದು ಪ್ರಾಶಸ್ತ್ಯ ಇರೋದಿಲ್ಲ. ಯಾವ್ಯಾವ ತಳಿಗಳು ಇದರಲ್ಲಿ? ಮಲೆನಾಡು ಗಿಡ್ಡ ನಮ್ದು ಸ್ವಲ್ಪ ಇದೆ, ನಂತರ ನಾವು ಅಲ್ಲಿ ತಾರ್ಪರ್ಕರ್ ಅಂತ ಇದೆ. ಅದು ಎಲ್ಲಿ ಸರ್? ಇದು ತಾರ್ಪರ್ಕರ್ ರಾಜಸ್ಥಾನ. ಇದು ರಾಜಸ್ಥಾನ. ಹೌದು. ಓಕೆ, ಸೊ ಇವಳು ರಾಟಿ ಅಂತ. ಇದು ಯಾವಾಗ ಬಂತು? ಇದು ನನಗೆ ಒಂದು ಬಿಳಿ ಗೋವು ಬೇಕಂತ ನಮ್ಗೆ ಆಸೆ ಆಯ್ತು. ಓಕೆ, ಇದು ನಾನು ಇಲ್ಲಿ ಬೈಂದೂರ್ಕಿಂತ ಮೇಲೆ ಅಲ್ಲಿ ಒಂದು ಶಾಲೆ ಇದೆ, ಅವರೊಂದು ಗೋಶಾಲೆ ಇಟ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗಿ ಪರಿಚಯದವ್ರಿಗೆ ಹೋಗಿ ಒಂದು ಗಂಡು ಮತ್ತೆ ಇವಳಿಗೆ ಮಂಜುಳ ಅಂತ, ಇವಳೊಟ್ಟಿಗೆ ಹೆಸರಿಟ್ಟಿದ್ದೀರಾ? ಇವಳು ಮಂಜುಳ ಅಂತ. ಮಂಜುಳ. ಓಕೆ, ಅವಳೊಟ್ಟಿಗೆ ಸೂರ್ಯ ಅಂತ ಬಂದಿದ್ದ, ಅವನೀಗ ತೀರಿ ಹೋದ. ಅವನು ಯಜಮಾನನಾಗಿದ್ದ ಇಲ್ಲಿ. ಕಡೆಗೆ ಅವನು ಇವನು ಸ್ವಲ್ಪ ಅನಾರೋಗ್ಯ ಆಗಿ ಅವನು ಸಡನ್ ಆಗಿ ಡೆತ್ ಆಯ್ತು ಅವನು. ಓಕೆ, ಸೊ ಅವಳು ಅವನು ಮತ್ತೆ ಇವಳು ಒಟ್ಟಿಗೆ ಬಂದಿದ್ದು. ಇವಳು ಗಂಗಾ. ಗಂಗಾ ಇವಳು ಮಗಳು. ಓಕೆ, ಅವಳು ಭಾರತಿ. ಭಾರತಿ ಇಂಡಿಪೆಂಡೆನ್ಸ್ ಡೇ ಹುಟ್ಟಿದವಳು. ಓ, ಸ್ವಾತಂತ್ರ್ಯ ವರ್ಷಕ್ಕೆ. ಇವಳು ನ್ಯೂ ಇಯರ್ ಜನವರಿ 1 ಹುಟ್ಟಿದವಳು. ಜನವರಿ 1ಕ್ಕೆ. ಹಾಗೆ ನಿಮ್ಮಲ್ಲಿ ಹೆಚ್ಚು ಕಮ್ಮಿ ತಿಂಗಳಲ್ಲಿ ವಾರಕ್ಕೊಂದು ಬರ್ಡೇ ಆಗ್ತಿರ್ತಂಗ. ಈಗ ನೋಡಿ ಇಲ್ಲೊಂದು ಸಣ್ಣ ಕರು ಇದಲ್ಲಿ ನೋಡಿ, ಇಲ್ಲಿ ಇದು ಮೊನ್ನೆ ಹುಟ್ಟಿದ್ದು. ಮೊನ್ನೆ? ಇಲ್ಲ, ಅವಳಿಗಂದ್ರೆ ಅದು ಮಗು ಇದೆಯಲ್ಲ, ಅದಕ್ಕೆ ಸೆಕ್ಯೂರಿಟಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ. ಪ್ರೊಟೆಕ್ಟ್ ಪ್ರೊಟೆಕ್ಟ್. ಇದೆಲ್ಲಿಂದ? ಇದು ಇಲ್ಲೇ ಹುಟ್ಟಿದ್ದು. ಇಲ್ಲೇ ಹುಟ್ಟಿದ್ದು? ಎಲ್ಲ ಇಲ್ಲೇ ಹುಟ್ಟಿದ್ದು. ಇದ್ರ ನಂತರ ಇದು ನಮ್ಮ ಮಲೆನಾಡು ಗಿಡ್ಡ. ಅವುಗಳೇ ಒಂದು ಸ್ವಲ್ಪ ಅದೇ ಅವನ ಮೇಲೆ ಹತ್ತಿದ್ದಾರೆ, ಹೆದರಿಕೆ ಆಗ್ತದೆ.
ನೋಡಿ ಹೆದರಿಕೆ ಆಗಿ ಸ್ವಲ್ಪ ಆದ್ರೆ ಒಬ್ರು ಹೆದರ್ಕೊಂಡ್ರೆ ಸಾಕು ಇಡೀ ಹೆಲ್ತ್ ಸ್ಪ್ರೆಡ್ ಆಗಿ ಹೋಗ್ತದೆ ಅವರಿಗೆ. ಓಕೆ, ಈ ಇವಾಗೆಲ್ಲ ಹೆಲ್ತ್ ಸಂಬಂಧಪಟ್ಟಂಗೆ ಡಾಕ್ಟರ್ ಯಾರು? ಡಾಕ್ಟರ್ ನಮ್ಮ ಇಲ್ಲಿ ಲೋಕಲ್ ಹಾರ್ಟಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಬರ್ತಾರೆ ನಮಗೆ. ಓಕೆ ಓಕೆ. ಮತ್ತೆ ಅವರದ್ದು ರೆಗ್ಯುಲರ್ ಆಗಿ ಇಂಜೆಕ್ಷನ್ ಕೊಡುವಂತದ್ದು, ವ್ಯಾಕ್ಸಿನೇಷನ್ ಏನದೇ ಇದೆ ಅದೆಲ್ಲ ಮಾಡಿ ಕೊಡ್ತಾರೆ ಅವರು. ಓಕೆ, ಸೊ ಇದ್ಯಾವ ತಳಿ ಬರುತ್ತೆ ಸರ್? ಇದು ಇದರಲ್ಲೇ ಈಗ ಮಿಕ್ಸಪ್ ಆಗಿ ಬಂದಿದೆ. ಅಂದ್ರೆ ನಮ್ದು ಕೆಲವು ಲೋಕಲ್ ಬ್ರೀಡ್ ಮತ್ತೆ ಈ ಬ್ರೀಡ್ ಒಟ್ಟು ಕ್ರಾಸ್ ಆಗಿ ಸ್ವಲ್ಪ ಅವನು ರಾಜ ಬಂದ ನೋಡಿ, ಒಬ್ಬ ಅವನು ರಾಜ, ಮತ್ತೊಬ್ಬ ರವಿ ಅಂತ ಇಲ್ಲಿದ್ದಾನೆ, ಅವನು ಬರ್ಲಿಲ್ಲ ಇನ್ನು, ರವಿ ಜಾಗ ಖಾಲಿ ಇದೆ, ಅವನು ಬರ್ತಾನೆ ಈಗ. ಮೇವಿದೆಲ್ಲ ಹಿಂಗ್ ಮಾಡ್ತೀರಿ? ಯಾವ್ದು ಮೇವುಗಳೆಲ್ಲ? ಮೇವು ನಾವೀಗ ಹೊರಗೆ ಬಿಡ್ತೇವಲ್ಲ, ಡಿಸೆಂಬರ್ ವರೆಗೆ ಏನಾಗುತ್ತೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಲ್ಲಿ ಮಳೆಯಲ್ಲಿ ಬೇಕಾದಷ್ಟು ಹಸಿ ಮೇವು ಸಿಗುತ್ತೆ. ನಾವು ಅದಕ್ಕೆ ಮಧ್ಯದಲ್ಲಿ ಹೈಡ್ರೋಫೋನಿಕ್ಸ್ ಅಲ್ಲಿ ನಾವು ಹಸಿ ಮೇವನ್ನ ಪ್ರಾರಂಭ ಮಾಡಿದ್ವಿ. ಇವುಗಳಿಗೆ ಹಸಿ ಮೇವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಇಲ್ಲಿ ಸಿಗೋದಿಲ್ಲ. ಒಣ ಮೇವು ಬೇಕಾದಷ್ಟು ನಾವು ಸ್ಟಾಕ್ ಮಾಡಿ ಇಟ್ಕೊಂಡು ಲೋಕಲ್ ಆಗಿ, ಈಗ ಮೊನ್ನೆ ಕಟಾವ್ ಆಯ್ತಲ್ಲ, ಆವಾಗ ನಾವು ಒಂದೇ ಸಲ ಶೇಖರಣೆ ಮಾಡಿ ಇಟ್ಕೊಂಡು ಬಿಡ್ತೀವಿ. ಇಲ್ಲಿ ಕಮ್ಮಿ ಆದ್ರೆ ಮತ್ತೆ ನಾವು ಸಾಗರ ಹೊಸನಗರ ಆ ಕಡೆಯಿಂದ ತಗೊಂಡು ಬರ್ತೀವಿ. ಸೊ ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಆಗುತ್ತೆ ಅಂದಾಜು? ಖರ್ಚಿನ ಲೆಕ್ಕಾಚಾರ ಹೇಳೋದು, ಲೆಕ್ಕಾಚಾರ ಮಾಡಕ್ ಹೋಗೋದಿಲ್ಲ, ಅದ್ ನೋಡ್ಕೋಬೇಕು, ಕೇರ್ ಮಾಡಬೇಕು ಅಷ್ಟೇ. ಇಬ್ರು ಕೇರ್ ಮಾಡೋರು ಇದ್ದಾರೆ, ಒಬ್ಬನು ಬೆಳಿಗ್ಗೆ ಹೋಗ್ತಾರೆ, ಯಾರು ದನಗಳು ಮೇಯ್ಕೊಂಡು ಹೋಗ್ತಾನೆ, ಮತ್ತೆ ಕರ್ಕೊಂಡು ಬರ್ತಾನೆ. ಆಮೇಲೆ ಆಯ್ತು, ಫ್ಯಾಮಿಲಿ ಇದೆ, ಫುಲ್ ಫ್ಯಾಮಿಲಿ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಇಲ್ಲಿ ಲೋಕಲ್ ಲೋಕಲ್ ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ. ಓಕೆ, ಹೌದು. ಸೊ ಇಲ್ಲಿ ಯಾರೋ ಅನ್ಸುತ್ತೆ ನಿಮ್ಮ ಇಲ್ಲಿಗೆ ಬರ್ತಾರೆ, ನನಗೆ ಈ ಯಾರೋ ಅವರು ಗೋಪ್ರೇಮಿಗಳೇ, ನನಗೆ ಈ ಹಸು ಬೇಕು ಅಂದರೆ ಸಿಗ್ಬೋದಾ, ಇಲ್ಲ ಅದಕ್ಕೇನಾರ ಒಂದು ಇದೆಯಾ ಲೆಕ್ಕಾಚಾರ? ನಾವು ಹಸುವನ್ನು ನೋಡ್ಕೊಂಡು ಕೊಡ್ತೀವಿ, ಕೊಡೋದಿಲ್ಲ ಅಂತಿಲ್ಲ, ಯಾಕಂದ್ರೆ ನನಗೆ ಜಾಗದ ಸಮಸ್ಯೆ ಇದೆ, ಅಂದರೆ ಬೆಳೀತಾನೆ ಇದೆ. ಈಗ ನನ್ನ ಹತ್ರ ಆಲ್ರೆಡಿ 40+ ಆಯಿತು, ಹೆಚ್ಚಂದ್ರೆ ಇನ್ನೊಂದು 4-5 ಇಟ್ಕೊಳ್ಬೋದು. ನಂಗೆ ಕಟ್ಟಲಿಕ್ಕೆ ಜಾಗ ಇಲ್ಲ ಇಲ್ಲಿ, ಎಲ್ಲಿ ಕಟ್ಟೋದು? ಇಕ್ಕಟ್ಟು ಆಗುತ್ತೆ ಅವ್ರು. ಹೌದು, ಈಗ ನಮ್ಮ ತಕ್ಕಟ್ಟೆಯಲ್ಲಿ ಒಬ್ಬರು ನಮ್ಮ ಗೋಪ್ರೇಮಿ ಒಬ್ಬರು ಡಾಕ್ಟರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟ್ರು, ಅವರೊಂದು 4 ದನ ಮತ್ತೆ ಒಂದು ಗಂಡು ದನವಂತ ತಕೊಂಡು ಹೋಗಿದ್ರು. ಹಾಗೆ ಈಗ ಮತ್ತೊಬ್ರು ಇವತ್ತು ಬಂದಿದ್ರು ಬೆಳಿಗ್ಗೆ. ಬಟ್ ಏನನ್ಸುತ್ತೆ ಅಂದ್ರೆ ಪ್ರತಿ ಒಂದು ಇದಕ್ಕೂ ಹೆಸರಿಟ್ಟಿದ್ದೀರಿ, ಮನೆ ಫ್ಯಾಮಿಲಿ ಮೆಂಬರ್ ತರ ಕಳ್ಸ್ಕೊಡೋದು ಅಷ್ಟೊಂದು ಈಸಿ ಅಲ್ಲ, ಏನನ್ಸುತ್ತಾಗ? ಖಂಡಿತ ಖಂಡಿತ ಸಮಸ್ಯೆನೇ ಅಲ್ವಾ? ಖಂಡಿತ. ನೀವು ಅಲ್ಲಾಗ್ಲೇ ಹೇಳಿದ್ರಿ ಮಂಜುಳ, ಭಾರತಿ, ಈಗೆಲ್ಲ ಹೆಸರುಗಳು ಇಟ್ಕೊಂಡು ಹೋಗಿದ್ದೀರಿ. ಒಬ್ರನ್ನ ಕೊಡ್ಬೇಕಾದ್ರೆ ಒಂದು ಮನುಷ್ಯನ ಮನೆಯಿಂದ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಕೊಟ್ಟಂಗೆ, ಬಟ್ ಮನೆಯವ್ರು ಏನಂತ ನಿಮ್ಮ ಫ್ಯಾಮಿಲಿಯಲ್ಲಿ? ನಿಮ್ಮ ಅಲ್ಲ, ಅವರು ಸಹಕಾರ ಇದ್ದೇ ಇದೆ ನಮಗೆ. ಈಗ ಅದ್ರ ಬಗ್ಗೆ ನಾವು ಗೋವಿಗೆ ಏನೆಲ್ಲ ಬೇಕು ಸಹಕಾರ ಅದೆಲ್ಲ ಮಾಡ್ತಾರೆ, ಎಲ್ಲ ಇದು ಮಾಡ್ತಾ ಹೋಗ್ತಾರೆ. ಬಟ್ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ಒಡರಾಡಿಗಳು ಇಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಗೋಪೂಜೆ ಆಗುತ್ತೆ. ವರ್ಷಕ್ಕೊಮ್ಮೆ ಗೋಪೂಜೆ ನಡೀತದೆ. ನಾವು ದೀಪಾವಳಿ ಸಮಯದಲ್ಲಿ ನಮ್ದಿಲ್ಲಿ ಗೋಪೂಜೆ ಅಂತ ಆಗುತ್ತೆ. ದೀಪಾವಳಿಯ ಮರುದಿನ ಪಾಡ್ಯ, ಬಲಿಪಾಡ್ಯ ಅಂತ ಬರುತ್ತೆ ಇಲ್ಲಿ. ಬಲಿಪಾಡ್ಯ ದಿವಸ ಇಲ್ಲಿ ಗೋಪೂಜೆ ನಡೆಯುತ್ತೆ. ಆವಾಗ ನಮ್ಮ ಫ್ಯಾಮಿಲಿ ಎಲ್ಲ ಹೆಚ್ಚಿನವ್ರು ಬರ್ತಾರೆ, ಮತ್ತೆ ಊರಿನವ್ರು ಕೆಲವರು ಬರ್ತಾರೆ, ಗೋವನ್ನು ಪೂಜಿಸಿ ಹೋಗ್ತಾರೆ. ಎಸ್, ಒಂದು ವಿಷಯ ಗೊತ್ತಿರಲಿ, ನಾನು ಆಗಲೇ ಕೇಳಿದೆ ಸರ್, ನಾ ಖರ್ಚು ವೆಚ್ಚ ಅಂದಾಗ ಅದು ಲೆಕ್ಕ ಹಾಕಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ ಅಂತ. ಇಷ್ಟೆಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡುವುದು ಇದೆಯಲ್ಲ, ಆ ದೊಡ್ಡತನ ಮತ್ತು ಒಂದು ಗಾಯಗೊಂಡ ಹಸುವಿನಿಂದ ಶುರುವಾದಂಥ ಜರ್ನಿ, ಇವತ್ತು 40-ಕ್ಕೂ ಅಧಿಕ ಹಸುಗಳನ್ನ ರಕ್ಷಣೆ ಮಾಡಿ ಸಾಕ್ತಾ ಹೋಗ್ತಾ ಇದ್ದಾರೆ. ಸನ್ನ ಒಬ್ಬ ಉದ್ಯಮಿ ಒಳಗಿನ ಗೋಪ್ರೇಮಿ ಸುರೇಶ್ ಸರ್, ಆಟ್ಸ್ ಅಪ್ ತುಂಬ ಚೆನ್ನಾಗಿ. ಡೈಲಿ ಒಂದು ಸರ್ ಬಂದು ವಿಸಿಟ್ ಮಾಡ್ತೀರಾ? ಬೇಕಲ್ಲ, ಬಿಸಿ ಎನರ್ಜೈಸ್ ಆಗುತ್ತೆ ನಮಗೆ. ಹೌದಾ? ಸೊ ಹಸು ವಿಶೇಷತೆ ಏನು? ನನಗೆ ನಾನು ಅಬ್ಸರ್ವ್ ಮಾಡ್ದಂಗೆ ನಿಮಗೆ ಒಂದಷ್ಟು ಮಾಹಿತಿ, ಲೈಕ್ ಅಂದರೆ ಹಸುಗಳ ಸಾಕಾಣಿಕೆಯಿಂದ ಲಾಭ ಮತ್ತು ನಮಗೆ ಪಾಸಿಟಿವ್ ಎನರ್ಜಿ ಏನು ಲೆಕ್ಕಾಚಾರ ಹಸುಗಳಲ್ಲಿ? ಇದ್ರ ಬಗ್ಗೆ ಮಾತಾಡ್ಲಿಕ್ಕೋದು ತುಂಬ ಮಾತಾಡಬೇಕಾಗತ್ತೆ. ಹೇಗೆ ಹೇಳಿ ನಾನು? ಯಾಕೆ ನಾವು ಗೋವನ್ನ ಮಾತೆ ಅಂತ ಪೂಜಿಸ್ತೀವಿ, ಗೋ ಮಾತೆ ಅಂತ ಯಾಕೆ ಹೇಳ್ತೀವಿ? ಇದ್ರ ಖಾಲಿ ನಾವು ಕೆಲವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಗೋವು ತಾಯಿ ಹಾಲು ನಂತರ ಗೋವಿನ ಹಾಲು ಯೂಸ್ ಮಾಡ್ತೇವೆ ಅಂತ. ಆಡಿನ ಹಾಲು ಯೂಸ್ ಮಾಡ್ತಾರೆ, ಬೇರೆ ಒಂಟೆ ಹಾಲು ಯೂಸ್ ಮಾಡ್ತಾರೆ, ಅದನ್ನು ತಾಯಿ ಅಂತ ಯಾರು ಕರೆಯೋದಿಲ್ಲ. ಗೋವನ್ನು ಮಾತ್ರ ತಾಯಿ ಅಂತ ಕರೀತಾರೆ, ಹಾಲಿಗೋಸ್ಕರ ತಾಯಿ ಅಂತ ಕರೆಯೋದಲ್ಲ. ಅದಕ್ಕೆ ತಾಯಿಯ ಶಬ್ದದ ಅರ್ಥ ಏನು? ತಾಯಿಯ ಶಬ್ದ ಪೋಷಿಸುವವಳು, ಪೋಷಿಸುವವಳೇ ತಾಯಿ. ಭೂತಾಯಿ, ಭೂಮಿಗೆ ತಾಯಿ ಅಂತ ಹೇಳ್ತೇವೆ, ಯಾಕೆ ಅವಳು ನಮ್ಮನ್ನು ಪೋಷಿಸ್ತಾಳೆ. ದೇಶವನ್ನು ಮಾತೆ ಅಂತ ಕರಿತೇವೆ, ದೇಶ ನಮ್ಮನ್ನು ಪೋಷಿಸ್ತದೆ. ಹಾಗೆಯೇ ಗೋವು ವಿವಿಧ ಸ್ತರದಲ್ಲಿ ನಮ್ಮನ್ನು ಪೋಷಿಸ್ತದೆ, ಖಾಲಿ ಹಾಲು ಮಾತ್ರ ಅಲ್ಲ. ನಾನು ಇದ್ರ ಬಗ್ಗೆ ಒಂದು
ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ದೆ, ಒಂದು 3-4 ವರ್ಷ ಫಾರ್ಮಿಂಗ್ ಮಾಡಿದ್ದೆ. ಅಕ್ಕಿ ಬೆಳೆ ಬೆಳೆಸಿದ್ದೆ ನಾನು. ಓಕೆ, ಹೌದು, ಟೋಟಲ್ ಆರ್ಗ್ಯಾನಿಕ್, ಖಾಲಿ ದನದ ಗಂಜಲ ಮತ್ತು ಸೆಗಣಿ ಇದನ್ನು ಉಪಯೋಗಿಸ್ಕೊಂಡೇ ಮಾಡಿದ್ದೆ, ಬೇರೆ ಏನು ಉಪಯೋಗಿಸ್ಲಿಲ್ಲ. ಅದರಲ್ಲೂ ಒಂದು ಹೊಸ ಪ್ರಯೋಗ ಮಾಡಿದ್ದೆ, ಅಗೇನ್ ಅಲ್ಲಿ ಇನ್ನೋವೇಶನ್ ಅಂತ, ಬೀಜದುಂಡೆ ಪ್ರಯೋಗ ಅಂತ. ಏನದು ಬೀಜದುಂಡೆ ಅಂತ ಹೇಳಿದ್ರೆ, ನಾವು ಯೂಶ್ವಲಿ ಏನು ಮಾಡ್ತೇವೆ, ಬೀಜವನ್ನು ಮೊದಲು ನಟ್ಟಿ ಮಾಡಿಕೊಂಡು ಆಮೇಲೆ ಅದರ ಹೌದು ತೆಗಿಬೇಕು, ನೆಡ್ತೀವಿ. ಬೀಜದಲ್ಲಿ ಬೀಜನ ಉಂಡೆಯಲ್ಲಿ, ಮಣ್ಣಿನ ಉಂಡೆ ಇರುತ್ತೆ, ಅದರಲ್ಲಿ ಸೆಗಣಿ ಮತ್ತು ಇದೆಲ್ಲ ಹಾಕ್ಕೊಂಡು ಅದು ಒಂದು ಪ್ರೊಸೆಸ್ ಇದೆ, ಅದು ಒಣಗಿಸ್ಬೇಕು. ನಮ್ಮವರೇ ಮಾಡಿದ್ದು ಎಲ್ಲ ಹುಡುಗರು. ಓಕೆ, ನಮ್ಮ ನಮ್ಮಲ್ಲಿ ಅಗ್ರಿಕಲ್ಚರಿಸ್ಟ್ ತುಂಬ ಜನ ಇದ್ದಾರೆ, ಕೆಲಸದಲ್ಲಿ ತುಂಬ ರೈತರಿದ್ದಾರೆ, ಅವರಿಗೆ ಒಂದು ಹುರಿದು ಮಿಸೋದು ನಾನು, ಅವ್ರು ಮಾಡ್ತಾರೆ. ಓಕೆ, ಹೌದು, ಅದೊಂದು ಸಹಕಾರ ಅವರದ್ದು, ಅವ್ರಿಗೆ ಒಂದು ಕಲಿಬೇಕಂತ. ಸೊ ಆ ಬೀಜದುಂಡೆ ಪ್ರಯೋಗ ಮಾಡಿಕೊಂಡು ಒಂದು ಸಲ ನೆಟ್ಟರೆ ಅಲ್ಲೇ ಮೊಳಕೆ ಬರುತ್ತೆ, ಅಲ್ಲೇ ಆಯಿತು, ಮತ್ತೆ ವಾಪಸ್ ನೋಡುವಂಥ ಅವಶ್ಯಕತೆ ಇಲ್ಲ. ಅದು ಸೈಂಟಿಫಿಕ್ ಆಗಿ ಸ್ವಲ್ಪ ಪ್ರೂವ್ ಆಗಿದೆ, ಮತ್ತು ಈಲ್ಡ್ ಕೂಡ ಜಾಸ್ತಿ ಬರುತ್ತೆ. ಅದು ಮಾಡಿದೆ, 3 ವರ್ಷ ಮಾಡಿದೆ, ಕಡೆಗೆ ಅಲ್ಲಿ ಬಿಟ್ಟು ಆಗಲಿಲ್ಲ ನಮ್ಮಂದು ಮಾಡಲಿಕ್ಕೆ. ಒಂದು ನಾವು ಆಗಲಿ ಹೇಳಿದ್ರೆ, ಈ ಹಸು ಸಾಕಾಣಿಕೆ ಆ ಕೊಟ್ಟಿಗೆಯಲ್ಲಿ ಬಂದಾಗ ಆ ಅನಾರೋಗ್ಯ, ಈಗ ಗೋಮೂತ್ರ ಸೇವನೆ ಮಾಡ್ತಾರೆ, ಗೋವಿನ ಉತ್ಪನ್ನಗಳು, ಹಾಲು, ಈಗ ಗೋಮಾತೆ ಬಗ್ಗೆ ನಿಮ್ಮ ಆ ಮಾತು ನಾನು ಬಿಟ್ಟು ಹೋಯ್ತು. ಎಸ್ ಎಸ್, ಶಕ್ತಿ ಅಂದರೆ ಏನು ಅಂತ, ಸುಮ್ಮನೆ ನಾವೀಗೆಲ್ಲ ಪವರ್ ಅಂತ, ಪವರ್ ಜೀವನಕ್ಕೆ ಶಕ್ತಿ ಬೇಕು. ಹೌದು, ಈಗ ನಾವು ಎಷ್ಟೇ ಆಹಾರ ಸೇವನೆ ಮಾಡಿದ್ರು ಆಹಾರದಲ್ಲಿ ಬರುವಂಥ ಶಕ್ತಿ ಕನ್ವರ್ಟ್ ಆಗಿ ನಮಗೆ ಚೈತನ್ಯ ಸಿಗುತ್ತೆ. ಅದಕ್ಕಿಂತ ಮೇನ್ ಇರುವಂಥ ನಿದ್ರೆ, ನಿದ್ರೆಯಲ್ಲಿ ಸಿಗುವಂಥ ಶಕ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಹೌದಾ, ನೀವು ನಿದ್ರೆ ಮಾಡಬೇಡಿ, ಎಷ್ಟು ದಿವಸ ಕೆಲಸ ಮಾಡ್ತೀರಾ? ಆಗಲ್ಲ. ಎಷ್ಟು ದಿವಸ ಕೆಲಸ ಮಾಡ್ತೀರಾ? ನಿದ್ರೆ ಬೇಕೇ ಬೇಕು. ನಿದ್ರೆಯಲ್ಲಿ ಆಗುವಷ್ಟು ಚಾರ್ಜಿಂಗ್ ಬೇರೆ ಯಾವುದರಿಂದ ಆಗೋದಿಲ್ಲ. ನಿದ್ರೆ ಬೇಕೇ ಬೇಕು, ಅದು ಒಂದು ಸ್ಥಿತಿ. ಓಕೆ, ಧ್ಯಾನದ ಸ್ಥಿತಿ ಅಂತಿಮ ಏನಿದೆ ಅದು ನಿದ್ರೆಯ ಸ್ಥಿತಿ. ಒಂದು ಕಡೆ ಹೇಳ್ತಾರೆ, ಮೆಡಿಟೇಷನ್ ಇಸ್ ಕಾನ್ಶಿಯಸ್ ಸ್ಲೀಪ್ ಅಂತ, ಸ್ಲೀಪ್ ಇಸ್ ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂತ. ವಾವ್. ಸ್ಲೀಪ್ ಅನ್ನುವಂಥದ್ದು ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂದರೆ ಡೀಪ್ ಸ್ಲೀಪ್ ಹೇಳುವಂಥದ್ದು, ನಮ್ಮದು ಸ್ವಪ್ನ ನೋಡ್ತೀವಲ್ಲ ಅದಲ್ಲ, ಡೀಪ್ ಸ್ಲೀಪ್ ಅನ್ನುವಂಥದ್ದು ಅನ್ಕಾನ್ಶಿಯಸ್ ಮೆಡಿಟೇಷನ್. ಮೆಡಿಟೇಷನ್ ಅನ್ನುವಂಥದ್ದು ಕಾನ್ಶಿಯಸ್ ಸ್ಲೀಪ್, ಅಂದರೆ ಆ ಸ್ಲೀಪಲ್ಲಿ ನಮಗೆ ಚಾರ್ಜಿಂಗ್ ಸಿಗುತ್ತೆ. ಈಗ ದನಗಳ ವಿಷಯ ಬಂದಾಗ ಹೇಗೆ ನಿಮ್ಮಲ್ಲಿ ಚಾರ್ಜ್ ಇದೆ, ನನ್ನಲ್ಲಿ ಚಾರ್ಜ್ ಇದೆ, ನಾವೊಂದು ವ್ಯಕ್ತಿಯ ಆಕರ್ಷಣೆ ಆಗ್ತದೆ, ಅವನು ಏನು ಮಾರ ಮುಖದಲ್ಲಿ ಏನು ತೇಜಸ್ ಇದೆ ಅಂತ, ಏನು ಅರ್ಥ ಏನು ಅಂದರೆ ಅಷ್ಟು ಅವನಲ್ಲಿ ಆ ಪಾಸಿಟಿವ್ ಪವರ್ಸ್ ಏನಿದೆ ಅದು ಹೊರಹೊಮ್ತಾ ಇದೆ, ಆರ ಅಂತ ಹೇಳ್ತೀವಿ ನಾವು. ದನದ ವಿಶೇಷತೆ ಏನಂತ ಹೇಳಿದ್ರೆ, ಅವುಗಳ ಒಂದೊಂದು ಸೆಲ್ ಅನ್ನುವಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಷನ್ ಇದೆ. ಇದೊಂದು ವಿಶೇಷ. ಮೇನ್ ಸೋರ್ಸ್ ಆಫ್ ಎನರ್ಜಿ ಅನ್ನುವಂಥದ್ದು ಸನ್, ಸೂರ್ಯನಿಂದ ಶಕ್ತಿ ಬರುವಂಥದ್ದು. ಸೂರ್ಯನಿಂದ ಖಾಲಿ ಬೆಳಕಲ್ಲ, ನಮ್ಮ ಜೀವಶಕ್ತಿ ಏನಿದೆ, ಜೀವಶಕ್ತಿ ಬರುವಂಥದ್ದು ಸೂರ್ಯನಿಂದ. ಆ ಜೀವಶಕ್ತಿ ಬ್ರಹ್ಮಾಂಡದಲ್ಲಿ ಸಂಚರಣೆ ಮಾಡುವಂಥದ್ದು, ಅದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಹೋಗುತ್ತೆ. ಹಿಮಾಲಯದಲ್ಲಿ ಕೂತ್ಕೊಂಡಿರುವ ಯಾವ ಸಿದ್ಧ ಪುರುಷರಿದ್ದಾರೆ ಅದನ್ನು ಹಾರ್ನೆಸ್ ಮಾಡಿಕೊಂಡು ಇಡೀ ಬ್ರಹ್ಮಾಂಡಕ್ಕೆ ಕೊಡ್ತಾರೆ. ಆ ಜೀವಶಕ್ತಿಯಿಂದಲೇ ನಾವು ಜೀವನ ನಡೆಸ, ಅದರಲ್ಲಿ ತಾರತಮ್ಯ ಇಲ್ಲ. ಇವನು ಒಳ್ಳೆಯವನು ಕೆಟ್ಟವನು ಯಾವುದು ತಾರತಮ್ಯ ಇಲ್ಲ, ಎಲ್ಲರಿಗೂ ಸರಿಯಾಗಿ, ಹೇಗೆ ಆಕ್ಸಿಜನ್ ನಮ್ಗೆ ಎಲ್ಲರಿಗೂ ಸರಿಯಾಗಿ ಸಿಗುತ್ತೆ, ಎಲ್ಲರಿಗೂ ಸರಿಯಾಗಿ ಸಿಗುತ್ತೆ. ಆ ಶಕ್ತಿಯನ್ನು ಹಾರ್ನೆಸ್ ಮಾಡುವಂಥವ್ರು ಯೋಗಿಗಳು, ಅದು ಈ ಕೆಲಸ ಮಾಡುತ್ತೆ. ನೀವು ಒಂದು ಸಲ ಮೈ ಸವರಿಸಿ ನೋಡಿ, ನಾವು ಹೇಳ್ತೇವೆ ನಿಮ್ಗೆ ಬಿ ಪಿ ಇದೆಯಾ, ದನದ ಮೈ ಸವರಿ, ನಿಮ್ಗೆ ಬಿ ಪಿ ಕಡಿಮೆ ಆಗಿ, ಇದು ಪ್ರೂವನ್ ಫ್ಯಾಕ್ಟ್. ಇದು ದನಗಳು ಪ್ರಾಣಿ ಹಾಗೆ ವರ್ತಿಸ್ತವೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಕಲ್ಲಿಗೆ ಪೂಜೆ ಮಾಡ್ತೀವ ಅಥವಾ ಅಲ್ಲಿ ಶಕ್ತಿಗೆ ಪೂಜೆ ಮಾಡ್ತೀವ? ಅಲ್ಲಿ ಶಕ್ತಿ ಇದೆ ಅಂತ ಪೂಜೆ ಮಾಡ್ತೀವಿ. ಶಕ್ತಿ ಇದೆ, ಶಕ್ತಿಗೆ ಪೂಜೆ ಮಾಡುವಂಥದ್ದು, ಕಲ್ಲಿಗೆ ಅಲ್ಲ. ಆ ಶಕ್ತಿ ನಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತರ್ತದೆ, ಅಥವಾ ನಮ್ಮಲ್ಲಿರುವ ಏನು ಋಣಾತ್ಮಕ ಶಕ್ತಿ ಇದೆ ಅದನ್ನು ನ್ಯೂಟ್ರಲ್ ಮಾಡ್ತದೆ. ಅಲ್ಲಿ ಆಗಮಶಾಸ್ತ್ರ ಪ್ರಕಾರ ಪೂಜೆ ಮಾಡಬೇಕು, ಶಕ್ತಿ ಆಹ್ವಾನ ಮಾಡಬೇಕು, ಅದಕ್ಕೆ ಸರಿಯಾಗಿ ಕ್ರಮ ಮಾಡಬೇಕು. ಇದು ನ್ಯಾಚುರಲ್. ಇದು ಇದರಲ್ಲಿ 33 ಕೋಟಿ ದೇವತೆ ಅಂತ ಹೇಳ್ತೀವಲ್ಲ, ಆ ದೇವತೆ ಅಂತೇಳಿ ಆ 33 ಕೋಟಿ ದೇವತೆಯ ವೈಬ್ರೇಷನ್ ಏನಿದೆ, ಶಕ್ತಿ ಏನಿದೆ, ಇದು ನಿರಂತರವಾಗಿ ಕೊಡ್ತಾನೆ ಇರುತ್ತೆ. ದನಗಳಿಗೆ ಕೂಡ ಗೊತ್ತಿಲ್ಲ, ಅದು ಪ್ರಾಣಿ ಹಾಗೆ ಜೀವನ ಮಾಡ್ತಾ ಇದೆ. ಆ ಶಕ್ತಿ, ಈಗ ನಾನು ಒಬ್ಬ ತಪಸ್ವಿ ಇದ್ದರೆ ಅವನಲ್ಲಿ ಆ ಶಕ್ತಿ ಹೊರಹೊಮ್ಮತಾ ಇರ್ತದೆ. ಆ ಹೊರಹೊಮ್ಮುವಿಕೆ ಯಾರು ಅವನ ಹತ್ರ ಹೋಗ್ತಾನೆ ಅದೇ ಅವನಿಗೆ ಲಾಭ ಸಿಗುತ್ತೆ.
ಮಾತಾಡ್ಲಿಕ್ಕೆ ತುಂಬ ಇದೆ. ಯಸ್, ನಾನು ನೀವು 84 ಬಿ ಮುಗಿಸ್ಕೊಂಡು ಆರ್ ಎನ್ ಡಿ ಮಾಡ್ಕೊಂಡು ಕಂಪ್ನಿ ಎಸ್ಟಾಬ್ಲಿಷ್ ಮಾಡೋದು ಅದಲ್ಲೇನೋ ಅಪ್ಡೇಟ್ ವರ್ಷನ್ ಅನ್ಕಂಡೆ. ಅದಷ್ಟೇ ಅಲ್ಲ, ಗೋ ಪ್ರೇಮಿ ಹೌದು, 100% 200% ಸತ್ಯ. ಆ ಗೋ ಪ್ರೇಮಿ ಯಾಕಾದ್ರಿ ಅಂದಾಗ ಈ ಎಲ್ಲ ಅಧ್ಯಾಯಗಳನ್ನ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವು ಕಮ್ಯುನಿಕೇಶನ್ ಕೂಡ ಮಾಡ್ತಾವೆ. ಹೌದಾ? ವಾ, ಇಲ್ಲ ಇದಕ್ಕೂ ಒಂದೊಂದು ಇದಕ್ಕೂ ಒಂದೊಂದು ಹೆಸರು ಇಟ್ಟಿದ್ದೀರಲ್ಲ, ಆ ಹೆಸರಲ್ಲೇ ಆ ಬಾಂಧವ್ಯ, ಆ ಕಮ್ಯುನಿಕೇಷನ್, ಆ ಮಾತಾಡೋದು ಇದೆಲ್ಲ. ಬೇರೆಯವ್ರಿಗೆ ಗೋ ಬಗ್ಗೆ ಏನು ಹೇಳ್ತೀರಿ? ಗೋಗಳ ಬಗ್ಗೆ ಎಷ್ಟು ಸಿಂಪಲ್ಲಾಗಿ ಹೇಳೋದಾದರೆ, ಯಾವ ಕಾರಣಕ್ಕೆ ನಾವು ಗೋಗಳನ್ನ ಸಾಕಬೇಕು, ಯಾವ ಕಾರಣಕ್ಕೆ ನಾವು ಗೋಗಳನ್ನ ಪ್ರೀತಿಸಬೇಕು ಅಂತ? ನಾವು ನಮಗೆ ಪ್ರೀತಿ ಮಾಡ್ತೇವೆ ಅಂತಾದರೆ, ನಾವು ಗೋಗಳನ್ನು ಸಾಕಲೇಬೇಕು. ಇದಿಷ್ಟು ಹೇಳ್ತೇನೆ ನಾನು. ನನ್ನನ್ನು ಪ್ರೀತಿಸುವುದಾದರೆ ಗೋವನ್ನು ಪ್ರೀತಿಸಿ, ಗೋವನ್ನು ಪ್ರೀತಿಸಬೇಕು. ವಾವ್, ಸಿಂಗಲ್ ಲೈನಲ್ಲಿ ಒಂದು ಲೈನ್ ಹೇಳಿ ಅಂದರೆ ವಂಡರ್ಫುಲ್. ಎಸ್, ಯಾಕಂತೇಳಿ ನಾವು ಲಾಭವನ್ನೇ ನೋಡ್ತೀವಿ. ಲಾಭ ನೋಡಿದ ಯಾವಾಗ ನನಗೋಸ್ಕರ ಏನು ಲಾಭ ಅಂತ ನೋಡ್ತೀವಿ. ನಂಗೆ ಲಾಭ ಬೇಕಾ ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಒಂದು ದನ ಸಾಕಿ ನೋಡಿ, ನಿಮಗೆ ಲಾಭವೇ ಲಾಭ. ನನಗೋಸ್ಕರ ಸಾಕಿ, ದನಗೋಸ್ಕರ ಸಾಕೋದ್ಬೇಡ, ನನಗೋಸ್ಕರ ಸಾಕಿ. ಭೂಮಿಯಲ್ಲಿ ಪರಿವರ್ತನೆ ಆಗ್ತದೆ, ಭೂಮಿಯ ನೀರು ಮೇಲೆ ಬರ್ತದೆ. ಅವು ಎಲ್ಲೆಲ್ಲ ನಡೆದಾಡ್ತವೆ ಅಲ್ಲೆಲ್ಲ ಭೂಮಿಯಲ್ಲಿ ಪರಿವರ್ತನೆ ಆಗುತ್ತೆ. ಎಸ್, ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಅಗೇನ್ ನಾನು ನಿಮಗೆ ಇದಕ್ಕೆ ಬಂದೆ, ನಿಮ್ಮ ಈ ಬಿಸ್ನೆಸ್ ಇದೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡಿ, ನಿಮ್ಮ ಮಕ್ಕಳೇನು ಹೇಳ್ತಾರೆ, ಮಕ್ಕಳೇನು ಮಾಡ್ತಿದ್ದಾರೆ? ಹಾಂ, ನನ್ನ ಒಬ್ಬ ಮಗಳು ಮದುವೆ ಆಗಿದೆ, ಬೇರೆ ಕಡೆ ಸಂಸಾರದಲ್ಲಿದ್ದಾರೆ. ಮಗ ಅವನು ಇಂಜಿನಿಯರಿಂಗ್ ಆಗಿ ಈಗ ಮ್ಯೂಸಿಕಲ್ಲಿ ಫುಲ್ ಟೈಮ್ ಮ್ಯೂಸಿಕಲ್ಲಿ ಇದ್ದಾನೆ. ಸಂಗೀತದ ಬಗ್ಗೆ ಭಾಳ ಆಸಕ್ತಿ? ಹಾಂ, ಸಂಗೀತದ ತಬ್ಲಾ ಪ್ಲೇಯರ್ ಅವನು, ವಿಘ್ನೇಶ್ ಕಾಮತ್ ಅಂತ. ಅವನು ಫುಲ್ ಟೈಮ್ ಆಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಇದ್ದಾನೆ. ಎಸ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಉದ್ಯಮಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಮಕ್ಕಳನ್ನು ಕೂಡ ಮೊಮ್ಮಕ್ಕಳನ್ನು ಕೂಡ ಅದೇ ಲೈನ್ ಕರ್ಕೊಬರಕ್ಕೆ ನೋಡ್ತಾರೆ. ಮಕ್ಕಳ ಆಸಕ್ತಿಗೆ ತಕ್ಕಂತೆ ಅವ್ರನ್ನ ಆಸಕ್ತಿ ಇರತಕ್ಕಂಥ ಕ್ಷೇತ್ರದಲ್ಲಿ ಬಿಟ್ಟು ಇವರು ಆಸಕ್ತಿ ಇರೋಕ್ಕಿಂತ ಜೀವನವನ್ನು ಪ್ರೀತಿಸ್ತಿದ್ದಾರೆ. ಜೀವನವನ್ನು ಪ್ರೀತಿಸೋದು ಅಂತಂದರೆ ಆ ಗೋವುಗಳನ್ನ ಪ್ರೀತಿಸ್ಕೊಂಡು ಹೋಗ್ತಿದ್ದಾರೆ. ರಾಜಾರಾಮ್ ಪಾಲಿಮರ್ಸ್, ಸನ್ರೈಸ್ ಈ ಒಂದು ಬ್ರ್ಯಾಂಡ್, ಅದರ ಜೊತೆಗೆ ಈ ಗೋವುಗಳ ಸಾಕಾಣಿಕೆ ಅಲ್ಲ, ಲಾಲನೆ ಪಾಲನೆ. ಸಾಕೋದು ಯಾವಾಗ, ಸಾಕೋದು ಅಂತ ಬಂದಾಗ ಲಾಭ ನೋಡ್ತಾರೆ. ಗೋವುಗಳನ್ನ ಸಾಕ್ತಿದ್ದಾರೆ ಅಂದರೆ ಲಾಭ ನೋಡ್ತಾರೆ. ಗೋವುಗಳ ಪೋಷಣೆ, ಗೋಶಾಲೆ ಅಂದರೆ, ನಾನಿದು ಗೋಶಾಲೆ ಅಂತ ಹೇಳೋದಿಲ್ಲ, ಗೋಶಾಲೆ ಮತ್ತೇನು ಹೇಳ್ತೀರಿ? ಗೋಕುಲ ಧಾಮ ಅಂತ ಹೇಳ್ತೀನಿ. ಗೋಧಾಮ, ಗೋಧಾಮ. ಧಾಮ ಅಂದರೆ ಏನು? ಒಂದು ಪವಿತ್ರವಾದ ಕ್ಷೇತ್ರ. ನಾವು ಈಗ ಉತ್ತರ ಭಾರತದಲ್ಲಿ ಧಾಮ ಅಂತ ಹೇಳ್ತೇವೆ, ಚಾರ್ ಧಾಮ ಯಾತ್ರ ಅಂತ ಹೇಳ್ತೇವೆ. ಚಾರ್ ಧಾಮ ಧಾಮ ಅಂತ ಹೇಳಿದ್ರೆ ಒಂದು ಈಗ ಸ್ವರ್ಗ ಒಂದು ಧಾಮ, ವೈಕುಂಠ ಒಂದು ಧಾಮ, ಹಾಗೆ ಗೋಧಾಮ ಅಂದರೆ ಗೋಕುಲ ಇರುವಂಥದ್ದು ಒಂದು, ಅದೊಂದು ಏನು ಹೇಳ್ಬೇಕು ಅದಕ್ಕೆ, ಸ್ಪೇಸ್. ಇಟ್ ಇಸ್ ಎ ಸ್ಪೇಸ್ ಆಫ್ ದಟ್. ಶಾಲೆ ಅಂತ ಅದಕ್ಕೆ ನಾನು ಹೆಸರಿಟ್ಟಿಲ್ಲ, ಗೋಶಾಲೆ ಅಲ್ಲ, ಗೋಶಾಲೆ ಅಲ್ಲ. ಏಸ್, ಒಂದೊಂದು ಪದಗಳು ಅದಕ್ಕೊಂದು ರೀತಿ ಜೀವ ಇದೆ, ಒಂದೊಂದು ಮಾತಲ್ಲೂ ಕೂಡ ಅದೊಂದು ಶಕ್ತಿ ಇದೆ. ಒಂದೊಂದು ವಿಷಯವನ್ನು ಸೋರಿ ಹೇಳಬೇಕಾದ್ರೂ ಕೂಡ ಆ ಭಾವನಾತ್ಮಕ ಜೀವಿ. ಸರ್, ನಿಮ್ಮ ಕಣ್ಣಲ್ಲಿ ಕಣ್ಣಂಚಲಿ ಆ ಗೋವಿನ ವಿಷಯ, ಆ ಗೋವುಗಳ ಯಾಕೆ ಸಾಕಬೇಕು, ಗೋವುಗಳನ್ನ ಯಾಕೆ ಪ್ರೀತಿಸಬೇಕು ಅಂತ ಸಂಪೂರ್ಣವಾಗಿ ಹೇಳಿದ್ರಿ. ಕಣ್ಣಲ್ಲಿ ನೀರು ಬರ್ತಿದೆ, ಯಾವ ಕಾರಣಕ್ಕೆ? ಎಷ್ಟು ಅದನ್ನ ಪ್ರೀತಿ ಮಾಡ್ತಿದ್ದೀರಿ, ಎಷ್ಟು ಅದ್ರ ಮೇಲೆ ವಿಶ್ವಾಸ, ನಂಬಿಕೆ, ಆ ಸಂಬಂಧ ಇದೆಯಲ್ಲ ಬಾಂಧವ್ಯ, ಆ ಬಾಂಧವ್ಯ ಈಗ ಅರ್ಥ ಆಗ್ತಿದೆ. ಎಸ್, ಯಾರಾದರೂ ಸರ್ ಆಗಲೇ ಹೇಳೋದು, ಇದು ಗೋಧಾಮ ಹೇಗೆ, ಚಾರ್ ಧಾಮ್ ಹೇಗೆ, ಅದನ್ನು ಅದನ್ನು ಮೀರಿದಂಥದ್ದೇನೋ ಇದೆಯಲ್ಲ ಸ್ಪೇಸ್ ಅಂತ ಹೇಳಿದಲ್ಲ, ಆ ಥರದ ಒಂದಿದೆ. ಹಾಗಾಗಿ ಸರ್ ಕಣ್ಣಂಚಲ ಆ ನೀರು ಬಂತು. ಯಾರಾದರೂ ಹಸುಗಳನ್ನ ಪೋಷಣೆ ಮಾಡಿ, ನೋಡ್ಕೊಳ್ಳಿ, ಗೋ ರಕ್ಷಣೆ ಮಾಡಿ ಅಂದಾಗ ಸುಮ್ಮನೆ ಒಂದು ಲೈನ್ ಗೇಲಿ ಮಾಡೋಕ್ಕೆ ಮುಂಚೆ ಅಥವಾ ಲೈಟಾಗಿ ಕಾಮೆಂಟ್ ಮಾಡೋಕ್ಕೆ ಮುಂಚೆ ಒಂದ್ಸಾರಿ ಹಸು ಸಾಕಿ ಅದನ್ನು ಮೈ ಸವರಿ, ಅದ್ರ ಜೊತೆ ಒಂದಷ್ಟು ದಿನ ಹಸು ಸಾಕಾಣಿಕೆ ಆತ್ಮೀಯತೆ ಬೆಳೆದಾಗ ಅರ್ಥ ಆಗುತ್ತೆ.
ಮತ್ತೊಂದು ವಿಷಯ ಹೇಳ್ತೇನೆ. ನಾನು ಆವಾಗ ಹೇಳಿದೆ ದನಗಳು ಕಮ್ಯುನಿಕೇಷನ್ ಮಾಡ್ತಾವೆ ಅಂತ. ಓಕೆ, ನಾನು ಮೊದಲು ಇದಕ್ಕೆ ಒಂದು ಹೆಸರಿಡುವಾಗ ಗೋ ಸಂರಕ್ಷಣಾ ಕೇಂದ್ರ ಅಂತ ಹೆಸರಿಡ್ಬೇಕಂತ ಮಾಡಿದ್ದು. ಓಕೆ, ಗೋ ಸಂರಕ್ಷಣಾ ಕೇಂದ್ರ ಅಂದರೆ ಗೋವುಗಳನ್ನು ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. ನಾನು ಇಲ್ಲೇ ಕೂತ್ಕೊಂಡಿದ್ದೆ, ಒಂದು ಸ್ಪೇಸಿಂದ ಒಂದು ಮೆಸೇಜ್ ಬಂತು, ನೀನೇನು ಸಂರಕ್ಷಣೆ ಮಾಡ್ತೀಯ, ನಿಮ್ಮ ಸಂರಕ್ಷಣೆ ನಾವು ಮಾಡ್ತಿದ್ದೀವಿ, ನಿಮ್ಮ ಸಂರಕ್ಷಣೆ ನಾವು ಮಾಡ್ತಿದ್ದೀವಿ, ನೀನು ನನ್ನ ಸಂರಕ್ಷಣೆ ಏನು ಮಾಡ್ತೀನಿ ಅಂತ. ನಾನು ಅದಕ್ಕೆ ಹೇಳಿದೆ, ನಮಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಗೋವುಗಳನ್ನ ಸಾಕಿ. ಇದು ತುಂಬ ಗಂಭೀರವಾದಂಥ ಒಂದು ವಿಚಾರ. ನಾವು ಗೋ ಸಂರಕ್ಷಣಾ ಕೇಂದ್ರ ಅಂತ ಹಾಕ್ತೀವಿ, ಯಾರು ಸಂರಕ್ಷಣೆ ಮಾಡೋರು? ನಮ್ಮಲ್ಲಿ ಕೆಪಾಸಿಟಿ ಇದೆಯಾ? ಇದೆಯಾ? ಗೋವುಗಳು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲ, ಎಲ್ಲವೇ ಇಲ್ಲ. ಎಸ್ ಸರ್, ನನಗೆ ಇಲ್ಲಿ ಮಾತಾಡೋಕ್ಕೆ ಮುಂಚೆ ಹೇಳಿದ್ರು ಎಲ್ಲ ಶಿವ ಅವರೇ, ಗೋವಿನ ಬಗ್ಗೆ ಸಣ್ಣದಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾತಾಡ್ತಾ ಹೋದರೆ ಸಾಕಾಗಲ್ಲ ಸಮಯ ಅಂತ ಹೇಳಿದ್ರು. ಇಲ್ಲ ಸರ್, ಒಂದು 10 ನಿಮಿಷ ಮಾತಾಡಬೇಕು ಅನ್ನೋ ದಾಟಿನಲ್ಲಿ ಕರ್ಕೊಂಡು ಬಂದೆ. ಐ ರಿಯಲೈಸ್ ನಾನು ಹಸುಗಳನ್ನ ಸಾಕಿದ್ದೀನಿ, ಆ ಬಾಂಧವ್ಯ ಇದೆ, ಆದರೆ ಅದೊಂದು ಭಾಗ ಅಷ್ಟೇ. ನಾನು ಆಗಲೇ ಹೇಳಿದೆ ಸಾಕಿದ್ದೀನಿ ಅಂತ. ಹಸು ಸಾಕಿದ್ವಿ, ಹಾಲು ಕರಿತಿದ್ವಿ, ಅದನ್ನು ಡೈರಿಗೆ ಹಾಕ್ತಿದ್ವಿ, ಆ ನಡುವೆ ಆ ಕರು ಹಸು ಮೇಲೆ ಆ ಪ್ರೀತಿ ಇರೋದು, ಆದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ನಾವು ಅದನ್ನು ಪ್ರೀತಿಸೋಕೆ ಶುರುವಾದಾಗ ಸರ್ ಕಣ್ಣಲ್ಲಿ ನೀರು ಬಂತಲ್ಲ, ಕಣ್ಣಂಚಲ್ಲಿ ಆ ನೀರು ಬಂತಲ್ಲ, ಆ ಕಣ್ಣೀರು ಇದೆಯಲ್ಲ ಅದು ಹೇಳುತ್ತೆ. ಆಗಲೇ ಹೇಳೋದು ಸಾಕೋದಲ್ಲ, ಸಂರಕ್ಷಣೆ ಮಾಡೋಕ್ಕೆ ನೀನು ಯಾರು, ನೀನು ನಮ್ಮನ್ನು ಸಂರಕ್ಷಣೆ ಮಾಡ್ತಿಲ್ಲ ಅನ್ನೋ ರೀತಿ. ಆ ಗೋವುಗಳ ಶಕ್ತಿ ಏನು ಅನ್ನೋದನ್ನ ಆಡ್ಸ್ ಆಫ್ ಸರ್. ಇದುವರೆಗೂ ಬರೀ ನ್ಯೂಸಲ್ಲಿ ಟ್ರೆಂಡಲ್ಲಿ ನಾವು ನೋಡೋದು ಗೋ ಶಾಲೆ, ಗೋ ರಕ್ಷಣೆ, ಜಸ್ಟ್ ಇದಷ್ಟೇ ಅಲ್ಲ, ಅದನ್ನು ಮೀರಿದ ವ್ಯಾಖ್ಯಾನ ನೀವು ಕೊಟ್ಟರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಈ ವಿಚಾರಕ್ಕೆ. ಎಸ್, ನಾನು ಆಗಲೇ ಹೇಳಿದ್ ಬೆಳಿಗ್ಗೆ ಬರ್ತಾ ಸರ್ ಇಂಟರ್ವ್ಯೂ ಮಾಡೋಕೆ ಮುಂಚಿತವಾಗಿ ಒಬ್ಬ ಉದ್ಯಮಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ. ಉದ್ಯಮಿ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಭಾಳ ರಿಸರ್ಚ್ ಮಾಡ್ತಿರ್ತಾರೆ, ಅಪ್ಡೇಟ್ ಆಗ್ತಿರ್ತಾರೆ ಇಂಥ ವ್ಯಕ್ತಿ. ಆಗ ನೋಡಿದ್ರೆ ವಾಟರ್ ಟ್ಯಾಂಕ್ ಒಂದಷ್ಟೇ ಟ್ಯಾಂಕ್, ಆದರೆ ಆ ಸನ್ರೈಸ್ ಬ್ರ್ಯಾಂಡ್ನ ಹಿಂದೆ, ರಾಜಾರಾಮ್ ಪಾಲಿಮರ್ಸ್ನ ಹಿಂದೆ, ಸುರೇಶ್ ಕಾಮತ್ ಅವರ ಹಿಂದೆ, ಅವರ ಜೊತೆ ಆ ಜೀವಿಸ್ತಿರ್ತಕ್ಕಂಥ ಜೀವಗಳ ಗೊತ್ತು, ಅದರ ವ್ಯಕ್ತಿತ್ವ ಏನು ಅಂತ. ಅದು ನನಗೊಂದು ಅವಕಾಶ ಇವತ್ತಿನ ದಾರಿದೀಪದಲ್ಲಿ ಈ ಸ್ಟೋರಿ ನೋಡಿದ್ಮೇಲೆ ಅನಿಸುತ್ತೆ. ಎಸ್, ಸುರೇಶ್ ಕಾಮತ್ ಅವರು ಕೇವಲ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಯಶಸ್ವಿ ಉದ್ಯಮಿಯಾಗಿ ಅಷ್ಟೇ ಅಲ್ಲ, ಗೋವುಗಳ ಬಾಂಧವ್ಯ ಪ್ರೀತಿ ಆ ಮಾತುಕತೆ ಅದರಲ್ಲೂ ಕೂಡ ನಮ್ಮ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ತಪ್ಪಾಗೋದಿಲ್ಲ. ಆ್ಯಂಡ್ ನಿಮ್ಮ ಉದ್ಯಮ ಯಶಸ್ವಿಯಾಗಿ ನಡೀಲಿ, ಆದರೆ ನಿಮ್ಮ ಎಲ್ಲ ಸಕ್ಸಸ್ಸು, ನಿಮ್ಮೆಲ್ಲ ಖುಷಿ, ನೀವಿವತ್ತು ಆ ಮುಖದಲ್ಲಿ ಆ ತೇಜಸ್ಸು, ಆ ಚೈತನ್ಯ, ಆ ಮಂದಹಾಸ, ನಿಮ್ಮ ಪ್ರೀತಿ ಯಾವ ಮಟ್ಟಿಗಿದೆ ಅಂತ. ಪ್ರೀತಿ ಅಂದರೆ ಎಷ್ಟು ಪ್ರೀತಿ ಬಟ್ಟದಷ್ಟು ಅಂತಾರೆ, ಆದರೆ ನಿಮ್ಮ ಗೋ ಪ್ರೀತಿ ನಿಮ್ಮ ಮುಖದಲ್ಲಿ ಕಾಣ್ತಿದೆ, ನಿಮ್ಮ ಗೋವಿನ ಪ್ರೀತಿ, ನಿಮ್ಮ ಆನಂದ ಬಾಷ್ಪ ಅಲ್ಲಿ ಕಾಣ್ತಾ ಇದೆ. ಭಾಳ ಖುಷಿ ಆಯಿತು ಸರ್, ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನನಗೊಂದು ಒಳ್ಳೊಳ್ಳೆ ವ್ಯಕ್ತಿಗಳ ಸಂದರ್ಶನ ಮಾಡುವಂಥ ಅವಕಾಶ ಈ ದಾರಿದೀಪ ಕಾರ್ಯಕ್ರಮದಲ್ಲಿ. ನಮ್ಮ ಈ ಕಾನ್ಸೆಪ್ಟ್ ನಮ್ಮ ಶ್ರೀಕಾಂತ್ ಅವರು ಬಿಸ್ನೆಸ್ ಹೆಡ್, ನನಗೆ ಇದನ್ನು ಹೇಳಿದಾಗ ದಾರಿದೀಪ ಓಕೆ ದಾರಿದೀಪ ಅನ್ನೋದಿತ್ತು. ಬಟ್ ಈ ದಾರಿದೀಪ ಶುರುವಾಗಿ ಜರ್ನಿ ಜಸ್ಟ್ ನಾವು ಶುರುವಾಗಿದೆ ಕೆಲ ದಿನಗಳ ಹಿಂದೆ ಅಷ್ಟೇ. ಈ ದಾರಿದೀಪದಲ್ಲಿ ವ್ಯಕ್ತಿಗಳನ್ನ ಮಾತನಾಡ್ಸಾ ಹೋದಷ್ಟು ನಿಜವಾಗ್ಲೂ ಖಂಡಿತವಾಗಿ ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ಈ ವ್ಯಕ್ತಿತ್ವ ಮತ್ತಷ್ಟು ಮಗದಷ್ಟು ಈ ರೀತಿಯ ಪರಿಚಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಭಾವಿಸ್ತಾ ನಮ್ಮ ಶ್ರೀಕಾಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಸುರೇಶ್ ಕಾಮತ್ ಅವ್ರಿಗೆ ನನ್ನ ಪ್ರಣಾಮಗಳು ಸರ್. ತುಂಬ ತುಂಬ ಧನ್ಯವಾದ. ಲೈಕ್ ನಾನಾಗಲೇ ಜೀವನ ಅಂತ ಬಂದಾಗ ನನಗೆ ಮಾಸ್ಟರ್ ಹೇಳ ಸರ್ ಹೇಳ್ತಿದ್ರು, ನಮ್ಮ ಮನೆಯ ಹಿರಿಯರು ಲೈಕ್ ವಿಕಿಪೀಡಿಯಾ ಅಂತ. ಶಿವ್ ನಿನಗೇನು ಸಮಸ್ಯೆ ಬರುತ್ತೆ ಅಂತ ನಿಮ್ಮ ತಂದೆಗೆ ಗೊತ್ತು, ನಿಮ್ಮ ತಂದೆಗೆ ಏನು ಸಮಸ್ಯೆ ಬರುತ್ತೆ ಅಂತ ನಿಮ್ಮ ತಾತನ ಗೊತ್ತು, ಯಾಕೆಂದ್ರೆ ಅವ್ರು ನಮ್ಮ ವಯಸ್ಸನ್ನು ದಾಟ ಹೋಗಿರ್ತಾರೆ, ನಮ್ಮ ಈ ಸಮಯವನ್ನು ಕಳೆದು ಹೋಗಿರ್ತಾರೆ, ಅವರಲ್ಲೆಲ್ಲ ಸೊಲ್ಯೂಷನ್ಸ್ ಇರುತ್ತೆ ಅಂತ. ಬಟ್ ನಿಮ್ಮಲ್ಲಿ ಕೇವಲ ವ್ಯಕ್ತಿಗಷ್ಟೇ ಸಲಹೆ ಅಲ್ಲ, ಒಬ್ಬ ವ್ಯಕ್ತಿತ್ವ ವಿಕಸನ ಆಗಿ ಬದುಕೋಕೆ ಏನು ಬೇಕು, ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಸರ್. ನಾನು ನಿಮ್ಮ ಉದ್ಯಮ ಜೊತೆಗೆ ಈ ಗೋಪ್ರೇಮ
ಎರಡಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ದಾರಿ ದೀಪಕ್ ಕಾರ್ಯಕ್ರಮದಲ್ಲಿ ಸುರೇಶ್ ಕಾಮತ್ ಸರ್ನ ಒಂದು ಯಶಸ್ವಿ ಉದ್ಯಮ ಹಾಗೆ ಗೋ ಪ್ರೇಮ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಟ್ಟೆ ಇವತ್ತಿನ ಎಪಿಸೋಡ್ನಲ್ಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ. ಖಂಡಿತವಾಗಿ ಈ ವ್ಯಕ್ತಿಗಳ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರುತ್ತೆ ಅನ್ನೋ ಭರವಸೆ ನನಗಿದೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.